ನಮಸ್ಕಾರ ಎಲ್ರಿಗೂ. ನಮ್ಮ ಗುರುಗಳ ಆದೇಶ ಬಂದಿದೆ ಶುರು ಮಾಡ್ಕೊಳ್ಳಿ ಅಂತ. ಅವ್ರು ಬರ್ತಾರೆ, ಬರೋದ್ರಲ್ಲಿ ನಿಮ್ಮ ಮಾತುಗಳನ್ನ ಶುರು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮೊದಲೇ ಹೇಳಿದಂಗೆ ಮೊದಲನೇದಾಗಿ ಎಲ್ರಿಗೂ ಇಲ್ಲಿ ಬಂದಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಟೀಮ್ ಇಂದ ನಾನು ಫಸ್ಟ್ ಸುಮನ್ ಅವ್ರನ್ನ ವೇದಿಕೆ ಮೇಲೆ ಬರ ಮಾಡ್ಕೊತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸುಮನ್ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಮ ಈ ಚಿತ್ರ ಬಬ್ರು ಅನ್ನೋದು ಒಂದು ಜರ್ನಿ ಫಿಲಮ್. ಇದು ಮೆಕ್ಸಿಕೋ ಇಂದ ಕೆನಡಾವರೆಗೂ ಕಂಪ್ಲೀಟ್ ಆಗಿ ಅಮೆರಿಕಾನಲ್ಲಿ ಕಾರ್ ಜರ್ನಿ. ಇದು ಬಬ್ರು ಅನ್ನೋದು ಒಂದು ವಾಹನಕ್ಕೆ ಹೆಸರಿಟ್ಟಿದ್ದೀವಿ, ಆ ವಾಹನದ ಹೆಸರೇ ಬಬ್ರು. ಅಮೆರಿಕಾನಲ್ಲಿ ನಮ್ಮ ಕಾರ್ಗಳಿಗೆ ಪರ್ಸನಲ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲಿರೋ ತರ K04 K41 ಅದು ಇರುತ್ತೆ, ಬಟ್ ನಮ್ಮ ಇದಕ್ಕೆ ವಾಹನಕ್ಕೆ ನಮಗೆ ಬೇಕಾದ ಹೆಸರು ಇಟ್ಕೋಬಹುದು. ಹಂಗಾಗಿ ಬಬ್ರು ಅಂತ ರಿಜಿಸ್ಟರ್ ಮಾಡಿಕೊಂಡು ಆ ಕಾರ್ದು ಜರ್ನಿ ಇದು ಮೆಕ್ಸಿಕೋ ಅಂತ ಕೆನಡಾವರೆಗೂ ಅಕ್ರಾಸ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್ ಹೋಗೋದು. ಅದರಲ್ಲಿ ಇಬ್ರು ಮೇನ್ ಆಕ್ಟರ್ಸ್ ಇದ್ದಾರೆ. ಸುಮನ್ ಪ್ಲೇಸ್ ಒನ್ ಆಫ್ ದಿ ಲೀಡ್ ರೋಲ್ಸ್. ಅದರಲ್ಲಿ ಒಂದು 38 ವರ್ಷದ ಮದುವೆ ಆದ ಮಹಿಳೆ ಆ ರೋಲು ಸುಮಂದು. ಅದರ ಜೊತೆಗೆ ಮಾಹಿ ಹಿರೇಮಠ್. ಪ್ಲೀಸ್ ಮಾಹಿ. ಮಾಹಿ ಅವರು ಅಮೆರಿಕಾನಲ್ಲೇ ಇರೋದು, ಇವತ್ತು ಬೆಳಗ್ಗೆ ಅಲ್ಲಿಂದ ಬಂದಿದ್ದಾರೆ ಈ ಪ್ರೆಸ್ ಮೀಟ್ಗೋಸ್ಕರ. ಇದು ಮೊದಲನೇ ಚಿತ್ರ ಸಂಪೂರ್ಣವಾಗಿ ಅಮೆರಿಕಾನಲ್ಲಿ ಶೂಟ್ ಆಗಿರೋದು, ಫಸ್ಟ್ ಹಾಲಿವುಡ್ ಕನ್ನಡ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಹಿ ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್. ಬೆಂಗಳೂರಲ್ಲಿ ಮುಂಚೆ ಇದ್ದಾಗ ಕೆಲ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ರು, ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ವರ್ಕ್ ಮಾಡಿದ್ರು, ತುಂಬಾ ಒಳ್ಳೆ ಡ್ಯಾನ್ಸರು. ಅಮೆರಿಕಾಗ ಹೋದ ಮೇಲೆ ಅಲ್ಲಿ ITಲಿ ಕೆಲಸ ಮಾಡಿಕೊಂಡು ಈಗ ಡ್ಯಾನ್ಸ್ ಸ್ಕೂಲ್ ರನ್ ಮಾಡ್ತಾರೆ. ಸುಮಾರು 500ಕ್ಕಿಂತ ಹೆಚ್ಚು ಜನಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮಾಹಿ. ಅವರು ಈ ಚಿತ್ರದ ಮೇನ್ ಲೀಡ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೆಲ್ಲ ಆಗಕ್ಕೆ ಸಾಧ್ಯ ಆಗಿದ್ದು ನಮ್ಮ ಡೈರೆಕ್ಟರ್ ಇಂದ. ಡೈರೆಕ್ಟರ್ ಇಸ್ ದಿ ಕ್ಯಾಪ್ಟನ್ ಆಫ್ ಅ ಶಿಪ್. ಸೊ ನಮ್ಮ ಶಿಪ್ಗೆ ಕ್ಯಾಪ್ಟನ್ ಆಗಿ ವಿ ವರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಸುಜಯ್ ರಾಮಯ್ಯ. ಸುಜಯ್ಯು ITಲಿ ಕೆಲಸ ಮಾಡ್ಕೊಂಡೇ ಇರೋದು. ಮುಂಚೆ ಎಲ್ಲ ಇರ್ತಿತ್ತು ಐಟಿ ಸಾಫ್ಟ್ವೇರು ಹಾರ್ಡ್ವೇರು ಬರೀ ಅದರಲ್ಲೇ ಇರಬೇಕು ಅಂತ. ಆಮೇಲೆ ಕೆಲವು ವರ್ಷಗಳಿಂದ, ಒಂದು 8-10 ವರ್ಷಗಳಿಂದ ITನಲ್ಲಿದ್ದೀರಾ, ಹಂಗಿದ್ರೆ ಫಿಲಮ್ ಮಾಡಿ ಅನ್ನೋದು ಶುರುವಾಗಿದೆ. ಇನ್ನೂ ಒಂದೇನ್ ಗೊತ್ತಾ, ಮುಂಚೆ ಎಲ್ಲ ಏನ್ ಓದಿಲ್ವಾ, ಸಿನಿಮಾಗೆ ಹೋಗು ಅಂತಾನು ಇತ್ತು, ಈಗ ಇಂಜಿನಿಯರ್ ಹಂಗಿದ್ರೆ ಫಸ್ಟ್ ಸಿನಿಮಾ ಮಾಡಿ ಹೋಗು ಅಂತಾಗಿದೆ ಈಗ. ಸೊ ಹಾಗಾಗಿ ಸುಜಯ್ ಅವರು ITನಲ್ಲೇ ಇರೋದು, ITನಲ್ಲಿ ಇದ್ದು ಬಬ್ರು ಚಿತ್ರ ತೆಗ್ದಿರೋದು. ಅವರು ಈ ಚಿತ್ರದ ನಿರ್ದೇಶಕರು. ಯಶ್ ಅವ್ರು ಇನ್ನೇನ್ ಬರಬಹುದು, ಬರಕ್ ಮುಂಚೆ ನಾವೇ ಸ್ವಲ್ಪ ನಿಧಾನಕ್ಕೆ ಬರಕ್ ಹೇಳಿದ್ವಿ, ಹಾಗಾಗಿ ತಡ ಆಯ್ತು. ಮೊದಲನೇದಾಗಿ ಆತ್ಮೀಯ ಟಿವಿ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆಲ್ಲ ದೊಡ್ಡ ನಮಸ್ಕಾರ ಇಲ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಹಾಗೆ ನಮ್ಮ ಬಬ್ರು ತಂಡದ ಫ್ಯಾಮಿಲಿ ಫುಲ್ಲು ಇಲ್ಲಿದ್ದಾರೆ, ಅಂದ್ರೆ ನಮ್ಮ ಕ್ಯಾಸ್ಟ್ ಅಂಡ್ ಕ್ರೂ ಯಾರು ಇಲ್ಲಿದಾರೋ ಅವರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಬಬ್ರು ಚಿತ್ರದ ಬಗ್ಗೆ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ಜಾಸ್ತಿ ಡೀಟೇಲ್ಸ್ ಕೊಡ್ತಾರೆ, ಬಟ್ ಅಂತೂ ಇದು ಗುರು ಹೇಳಿದ ಹಾಗೆ ಹಾಲಿವುಡ್ ಕನ್ನಡ ಚಿತ್ರ, ಅಂದ್ರೆ ಮೊದಲನೇ ಕನ್ನಡ ಚಲನಚಿತ್ರ ಪೂರ್ತಿಯಾಗಿ ಅಲ್ಲೇ ಫಿಲ್ಮಿಂಗ್ ಆಗಿರೋದು, ಮತ್ತೆ ಎಲ್ಲ ಅಲ್ಲಿರೋ ಸೇರ್ಕೊಂಡು ಒಂದು ಮಾಡಿರುವಂತಹ ಹೊಸ ಪ್ರಯತ್ನ. ಸಂಗೀತ ಅಫ್ಕೋರ್ಸ್ ಇಲ್ಲಿ ಮಾಡಿರೋದು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನಿರ್ದೇಶಕರು ಈ ಚಿತ್ರಕ್ಕೆ. ಯಶ್ ಅವರು ಬಂದಿದ್ದಾರೆ ಕೆಳಗಡೆ, ಇನ್ನೇನ್ ಮೇಲ್ ಹಾಕ್ತಾ ಇದ್ದಾರೆ. ಅದರಿಂದ ಅವರು ಬರೋ ಹೊತ್ತಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸೋಣ. ಇನ್ನೇನ್ ಬರ್ತಾರೆ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ಅ ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ಮೊಗ್ಗಿನ ಮನಸ್ಸಿರೋ, ಮೊದಲ ಸಲ ಡ್ರಾಮಾನಲ್ಲಿ ಗೂಗ್ಲಿ ಹಾಕಿದ ರಾಜಾ ಹುಲಿ, ಮಿಸ್ಟರ್ ಮಿಸಸ್ ರಾಮಾಚಾರಿ, ಮಿಸಸ್ ನ ಮನೇಲಿ ಬಿಟ್ಟು ಬಂದಿರೋ ಮಿಸ್ಟರ್ ರಾಮಾಚಾರಿ, ನಮ್ಮ KFI ನ ಮಾಸ್ಟರ್ ಪೀಸ್, KGF ಇಂದ KFI ನ ಗ್ಲೋಬಲ್ ಮಾಡಿದ ರಾಕಿಂಗ್ ಸ್ಟಾರ್ ರಾಕಿ ಭಾಯ್ ಯಶ್ಗೆ ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು, ತುಂಬಾ ತುಂಬಾ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ನಾನು ಈಗ ಬೇಕು ಅಂತ ಅನ್ಕೊಂಡಾಗ ಯಶ್ ಅವ್ರಿಗೆ ಕಾಲ್ ಮಾಡಿದೆ. ಅವರು ಒಂದೇ ಮಾತು ಹೇಳಿದ್ರು, ನಾನು ಫಸ್ಟ್ ಈ ಸಿನಿಮಾಗೆ ರಿಲೇಟೆಡ್ ಏನಾದ್ರೂ ಟ್ರೈಲರ್ ಏನಿದೆಯೋ ನಾನು ನೋಡ್ಬೇಕು, ಯಾಕಂದ್ರೆ ನನಗೆ ಸುಮ್ ಸುಮ್ನೆ ಏನೋ ಪ್ರೈಸ್ ಮಾಡ್ಬಿಡಕ್ ನನಗೆ ಇಷ್ಟ ಆಗಲ್ಲ, ನನಗೆ ಕಾಂಟೆಂಟ್ ಇಷ್ಟ ಆದ್ರೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ, ಸೊ ನನಗೆ ಫಸ್ಟ್ ಏನಾದ್ರು ಶೇರ್ ಮಾಡಿ ಅಂತ. ಅಂಡ್ ನಾನು ಅದೇ ಹೇಳಿದೆ, ನನಗೆ ಆನೆಸ್ಟ್ ಫೀಡ್ಬ್ಯಾಕ್ ಬೇಕಾಗಿರೋದು, ಸುಮ್ನೆ ಚೆನ್ನಾಗಿದೆ ಅಂದ್ಬಿಟ್ರೆ ಅದು ಯಾರಿಗೂ ಹೆಲ್ಪ್ ಆಗಲ್ಲ, ಸೊ ಅಂತ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡ್ತೀನಿ ಅಂತ ಹೇಳಿದಾಗ ಅವರು, ನಾನಂದೆ ನಮ್ಗೆ ಅದೇ ಖಂಡಿತ ಬೇಕಾಗಿರೋದು ಅಂತ ಹೇಳಿ ಅವ್ರಿಗೆ ನಾನು ಲಿಂಕ್ ಕಳಿಸಿ
ಆಮೇಲೆ ಅವರು ಅದು ಇಷ್ಟಪಟ್ಟು ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂದ್ರು. ಅದು ನನಗೊಂಥರ ತುಂಬಾ ಖುಷಿ ವಿಷಯ, ತುಂಬಾ ಹೆಮ್ಮೆಯ ವಿಷಯ, ಯಾಕೆಂದ್ರೆ ಅವ್ರ ಕ್ವಾಲಿಟಿ ಅಪ್ರೂವ್ಡ್ ಟೀಸರ್ ಅಂಡ್ ಟ್ರೈಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಯಶ್ ಅವರಿಗೆ ನಮ್ಮ ತುಂಬ ಹೃದಯದ ಸ್ವಾಗತ. ಯಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಇನ್ನೂ ಒಂದ್ ವಿಷಯ ಯಶ್ ಅವ್ರ ಬಗ್ಗೆ ಹೇಳ್ಬೇಕು, ಅವ್ರು ಇಷ್ಟು ಸಿಂಪಲ್ ಅಂದ್ರೆ, ನಾನು ಹೇಳ್ತಾ ಇದ್ದೆ ನಾನು ಫಾರ್ಮಲ್ ಆಗಿ ಬಂದು ಒಂದ್ಸಲ ನಿಮ್ಮನ್ನ ಇನ್ವೈಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಸುಮ್ನೆ ಫೋನ್ ಅಲ್ಲಿ ಅಷ್ಟೇ ಮಾತಾಡಿದ್ದು ಅಂಡ್ ಎದುರು ಯಾವತ್ತು ಭೇಟಿ ಮಾಡೂ ಇರ್ಲಿಲ್ಲ. ನಾನು ಹೇಳ್ದೆ ನಮ್ಮ ಮನೆಗೆ ಬಂದು ಕರಿಬೇಕು ಅಂತ. ಅವರು ಅಯ್ಯೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಅಂತ, ಫಾರ್ಮ್ಯಾಲಿಟಿ ಎಲ್ಲ ಬೇಡ, ನಿಮ್ಗೆ ಸಾಕಷ್ಟು ಕೆಲಸಗಳಿರುತ್ತೆ, ಈ ಟ್ರೇಲರ್ ಲಾಂಚ್ಗೆ ವರ್ಕ್ ಮಾಡೋದು ಬೇಕಾದಷ್ಟಿರುತ್ತೆ, ಸೊ ನೀವು ಅದನ್ನೆಲ್ಲ ನೋಡ್ಕೊಳ್ಳಿ, ನಿಧಾನಕ್ಕೆ ಮತ್ತೆ ಭೇಟಿ ಆಗೋಣ, ಬಟ್ ಇವಾಗ ನೀವು ಅದೆಲ್ಲ ಮಾಡಿ ಆ ಫಾರ್ಮ್ಯಾಲಿಟೀಸ್ ಬೇಡ ಅಂತ. ಸೊ ಅದೇ ತೋರಿಸುತ್ತೆ ಅವರ ಸರಳತೆನ. ತುಂಬಾ ಥ್ಯಾಂಕ್ಸ್. ಈಗ ಯಶ್ ಅವರಿಂದ ಒಂದು ಪೋಸ್ಟರ್ ಲಾಂಚ್, ಅದ್ರ ಜೊತೆಗೆ ಬನ್ನಿ. ಮೊದಲು ಒಂದು ಪೋಸ್ಟರ್ ನ ಅನ್ವೀಲ್ ಮಾಡಿ, ಹಾಗೆ ಟ್ರೇಲರ್ ಲಾಂಚ್ ಅಂತ ಹೇಳ್ತಾರೆ, ಆಮೇಲೆ ಟ್ರೇಲರ್ ನೋಡೋಣ. ಥ್ಯಾಂಕ್ ಯು. We would like you to request or command all of us trailer launch maadi anta, please. Good luck, all the best, trailer launch maadi. Nama ee trailer launch ke swagata, suswagata, mattomme hardika swagata Yash avarge. ಬಬ್ರು ಹೇಗೆ ಶುರುವಾಯ್ತು ಅಂದ್ರೆ, ಈಗೊಂದು ಎರಡೂವರೆ ವರ್ಷದ ಕೆಳಗೆ ಅನ್ಸುತ್ತೆ, ಸುಜಯ್ ರಾಮಯ್ಯ ಅವರು ಒಂದು 4 ನಿಮಿಷದ ಗ್ರೇ ಅನ್ನೋ ಶಾರ್ಟ್ ಫಿಲ್ಮ್ ಮಾಡಿದ್ರು. ಅದು ಫಿಲ್ಮ್ ಪರ್ಯಾಯ ಸಾರಿ, ಫಿಲ್ಮ್ ಪೈರಸಿ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಕೆರೆ ಎಲ್ರಿಗೂ ಗೊತ್ತಿರೋ ಹಾಗೆ ಪೈರಸಿಯಿಂದ ಎಷ್ಟು ಚಿತ್ರರಂಗಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅವರು ಒಂದು 4 ನಿಮಿಷದ ಗ್ರೇ ಅಂತ ಒಂದು ಸಿನಿಮಾ ಮಾಡಿದ್ರು. ಆಗ ನಮ್ಮ ತಂಡ ಒಟ್ಟಾಯ್ತು. ಸೊ ಯೋಚನೆ ಮಾಡ್ತಾ ಹಂಗೆ, ಅಫ್ಕೋರ್ಸ್ ಇವ್ರ ತಲೆ ಈ ಕಥೆ ಮುಂಚೆನೆ ಇತ್ತು, ಬಟ್ ಹಿಂಗ್ ಮಾಡೋಣ ಅಂತ ಅವರು ಪ್ಲಾನ್ ಮಾಡಿ ಶುರುವಾಗಿದ ಜರ್ನಿ ಇದು, ಬಬ್ರು ಜರ್ನಿ. ಬಬ್ರು ಬಗ್ಗೆ ಜಾಸ್ತಿ ಹೇಳೋದು ಹೇಗ್ ಶುರುವಾಯ್ತು, ಬಬ್ರು ಯಾಕೆ ಅಂತ ಸುಜಯ್ ಅವ್ರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಸೊ ಒಂದು ಶಾರ್ಟ್ SMS ಇಂದ ಶುರುವಾದ ಕಥೆ ಇದು. ಸೊ ನಾನು ಮತ್ತೆ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ರಕ್ಷಿತ್, ವಿ ವರ್ ಆಕ್ಚುಲಿ ಗೋಯಿಂಗ್ ಬಸ್ ಅಲ್ಲಿ, ವಿ ವರ್ ಗೋಯಿಂಗ್ ಆನ್ ಈ ಬ್ರಿಡ್ಜ್ ನೋಡಿದ್ರಲ್ಲ ಒಂದು, ಆ ಬ್ರಿಡ್ಜ್ ಮೇಲೆ ಡ್ರೈವ್ ಮಾಡ್ತೀವಿ ರಕ್ಷಿತ್ ಶೆಟ್ಟಿ. ಸೊ ವಿ ವರ್ ಗೋಯಿಂಗ್ ಆನ್ ದ ಡ್ರೈವ್. ಸೊ ಆಕ್ಚುಲಿ ಒಂದೇ ಕಾರಲ್ಲಿ ಕೂತಿದೀವಿ, ಹಿ ವಾಸ್ ಮೆಸೇಜಿಂಗ್ ಸಂಬಡಿ, ಐ ವಾಸ್ ಮೆಸೇಜಿಂಗ್ ಸಂಬಡಿ, ಅಂಡ್ ಸಡನ್ಲಿ actually my boyfriend was driving. So then I sent a message to him, Rakshit, what if two strangers get into a car, go on a long drive across country? And he literally stopped messaging, looked at me, so this is a feature, not a short, and because he knows I usually think like a short film anta, but he said this is a feature. So avaginda okay, why not, and but we started with this dream. I mean obviously one feature film madbeku annadu kanasu sumar 10 varshad munche US hodaga na cinema madde ವಾಪಸ್ ಬರಲ್ಲ ಅಂತ ಹೋಗಿದ್ದು. ಈಗ ಸಿನಿಮಾ ಆಗಿದೆ, ಮೇಬಿ ಟೈಮ್ ಟು ಕಮ್ ಬ್ಯಾಕ್, ಮೇಬಿ ಟೈಮ್ ಟು ಕಮ್ ಬ್ಯಾಕ್. ಸೊ ಬಬ್ರು ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂತ ಗುರು ಆಗ್ಲೇ ಒಂದು ಸ್ಮಾಲ್ ಆಗಿ ಹೇಳಿದ್ರು. ಸೊ ಈ ಕಥೆ ಒಂದು ಕಾರಲ್ಲಿ ನಡೆಯುವಂತ ಕತೆ, ಅಂಡ್ ಇಟ್ಸ್ ಅ ಜರ್ನಿ ಮೂವಿ. ಸೊ ಹಾಗಾಗಿ ವಿ ಡಿಸೈಡೆಡ್ ವಿ ವರ್ ಥಿಂಕಿಂಗ್ ಆಫ್ ಟೈಟಲ್ಸ್, ಅಂಡ್ ಈಗ ನಮ್ಮ ವಾಹನ ಅನ್ನೋದು ಉಪಯೋಗಿಸ್ಬೇಕು ನಾವು ಟೈಟಲ್ ಅಲ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ವಿ. ಆ ಟೈಮಲ್ಲಿ ನಮ್ಗೆ ಬಬ್ರು ವಾಹನ ಅಂತ ಬಂತು, ಇವರ್ಲಿ ಓ ಯಾ ಬಬ್ರು ವಾಹನ, ಬಟ್ ಅದು ಕ್ಲಾಸಿಕ್, ವಿ ಕೆನಾಟ್ ಅದನ್ನ ವಾಪಸ್ ಸೃಷ್ಟಿ ಮಾಡಕ್ ಆಗಲ್ಲ, ಬಿಕಾಸ್
the story has no relevance to that. So in my mind, okay, then we thought, okay, why not Babru itself is the name of the car, which is actually, if you see the design, it's actually the design of a Beetle also. So it's still, it's just Babru, but it remains as of Babru Vahana. So that's the spread. I mean, Hagagi Babru on the history way. And then obviously we did all the auditions in the US. Tumba chik tanda ili nao kelsa maadido. It was about 6 to 8 member crew. Most of the time, we filmed for 30 days, but I can actually say more than 20 days, the crew was not more than 4 people, including actors. So, you can imagine. So, Hagagi, this is this is our first attempt, and pass. ಈಗ ಯಶ್ ಅವರು ಈ ಟ್ರೇಲರ್ ನೋಡಿದ ಬಗ್ಗೆ ಅವ್ರಿಗೆ ಹೇಗೆ ಅನ್ನಿಸ್ತು? ಹೌದಾ? ಓಕೆ. ಸೊ ಮಾಹಿ ಅವರ ಅನುಭವ, ಇದು ಅವ್ರ ಮೊದಲನೇ ಚಲನಚಿತ್ರ, ಸೊ ಅವ್ರಿಗೆ ಏನ್ ಅನ್ನಿಸ್ತು ಈ ಸಿನಿಮಾಗೆ? ಸಾಕಷ್ಟು ಆಡಿಷನ್ಸ್ ಮಾಡಿದ್ವಿ, ಬಟ್ ಫೈನಲ್ ಆಗಿ ನಮಗೆ ಮಾಹಿನೇ ಈ ರೋಲ್ಗೆ ಸೂಟ್ ಆಗೋದು ಅಂತ ಅನ್ನಿಸ್ತು ಅಂದ್ರೆ ಸುಜಯ್ಗೆ. ಸೊ ಮಾಹಿ, ನಿಮ್ಮ ಅನಿಸಿಕೆ? ಎಲ್ಲರಿಗೂ ನಮಸ್ಕಾರ. ನನಗೆ ಇದು ಈ ಪಾತ್ರ ತುಂಬಾ ಹತ್ತಿರವಾದದ್ದು, ಯಾಕಂದ್ರೆ ಸುಜಯ್ ಅವರು ನನಗೆ ಹೇಳಿದಾಗ ಒಬ್ಬ ವಿದ್ಯಾರ್ಥಿ ಇಲ್ಲಿಂದ ಹೋಗಿ ಹೇಗೆ, ನಾನು ವಿದ್ಯಾರ್ಥಿಯಾಗಿ ಹೋಗಿದ್ದು ಯು ಎಸ್ಗೆ ಓದಕ್ಕಂತ, ಹೀಗಾಗಿ ಅದೊಂದು ಅನುಭವ. ಆಮೇಲೆ ಅದು ಜರ್ನಿ ನನಗೆ ತುಂಬಾ ಇಷ್ಟ ಆಯಿತು ಈ ಕಾನ್ಸೆಪ್ಟು, ಹೀಗಾಗಿ ಆಮೇಲೆ ತುಂಬ ಒಳ್ಳೆ ತಂಡ ಮಾಡಲಿಕ್ಕೆ ತುಂಬಾ ಇಷ್ಟ ಆಯಿತು ಅವ್ರ ಜೊತೆಗೆ ಕೆಲಸ ಮಾಡಲಿಕ್ಕೆ. ತುಂಬಾ ಕ್ರಾಸ್ ಯಾರೋ ಇಷ್ಟು ತೋರಿಸಿರಕ್ಕಿಲ್ಲ ಅಂದ್ರೆ ಯು ಎಸ್ ನ ಯೂಶ್ವಲಿ ಎಲ್ಲರೂ ಗೋಲ್ಡನ್ ಗೇಟ್ ಬ್ರಿಡ್ಜ್ ಆಗಿರ್ಬೋದು ಅಥವಾ ನ್ಯೂಯಾರ್ಕ್ ನಲ್ಲಿ ಶೂಟ್ ಮಾಡ್ತಾರೆ, ಬಟ್ ದಿಸ್ ಇಸ್ ಎಂಟೈರ್ಲಿ ಒಂದು ಜರ್ನಿ ಮೆಕ್ಸಿಕೋನಿಂದ ಮತ್ತೆ ಸ್ಯಾಂಡಿಯಾಗೋ ಲಾಸ್ ಏಂಜಲಸ್ ಹಾಗೆ ಹೋಗ್ತಾ ನಾವು ವ್ಯಾಂಕೂರ್ ವರೆಗೂ ಹೋಗ್ತಾ ಇದೀವಿ. ಅವಿನ್ಯೂ ಆಫ್ ಜಾಯಿಂಟ್ಸ್ ಇದು ತುಂಬಾ ಫಸ್ಟ್ ಟೈಮ್ ಇರ್ಬೋದು ಈ ಚಿತ್ರದಲ್ಲಿ ತೋರಿಸಿರುವಂತದ್ದು. ಆಮೇಲೆ ಕತೆ ತುಂಬಾ ಚೆನ್ನಾಗಿದೆ, ಮಿಸ್ಟ್ರಿ ಮತ್ತೆ ನನಗೆ ಸುಮನ್ ಅವ್ರ ಜೊತೆಗೆ ಆಕ್ಟ್ ಮಾಡಕ್ಕೆ ಸಿಕ್ಕಿರುವಂತ ಚಾನ್ಸ್, ಸೊ ಐ ಡೋಂಟ್ ನೋಡೋ ಮಿಸ್ ಇಟ್ ನಾನು. ಹೀಗಾಗಿ ನಾನು ಹೂ ಅಂದೆ, ಹಾಗೆ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ, ಅಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗಾನಾ ಭಟ್ ಅವರು ಮೂಲತಃ ಮಂಗಳೂರಿನವರು, ಅವರು ಅಮೆರಿಕನಲ್ಲೇ ಇರೋದು, ಈಗ ಸದ್ಯಕ್ಕೆ ಅಮೆರಿಕಾದಿಂದ ಬಂದಿದ್ದಾರೆ ಇಲ್ಲಿ. ಅವರು ಅಲ್ಲಿ ತುಂಬಾ ಒಳ್ಳೆ ಡಾನ್ಸರ್ ಕೂಡ. ನಮ್ಮ ಚಿತ್ರದಲ್ಲಿ ಒಂದು ತುಂಬಾ ವಿಭಿನ್ನವಾದ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದು ನೋಡಿದಾಗ್ಲೇ ನಿಮಗೆ ಗೊತ್ತಾಗತ್ತೆ ಅವ್ರು ಇವಾಗ ಹಿಂಗ್ ಕಾಣಿಸ್ತಿದಾರಲ್ಲ ಹಿಂಗ್ ಇಲ್ವೇ ಇಲ್ಲ ಚಿತ್ರದಲ್ಲಿ. ಗಾನಾ, ಸೇ ಆಫ್ ಯು ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಯಶ್ ಸರ್, ಇಟ್ಸ್ ಆನ್ ಆನರ್ ಟು ಬಿ ಶೇರಿಂಗ್ ದ ಸ್ಟೇಜ್ ವಿತ್ ಯು. ನನ್ನ ಕನ್ನಡ ಸ್ವಲ್ಪ ಮಂಗಳೂರು ಬ್ಯಾಂಗ್ಳೂರ್ ಮಿಕ್ಸ್ ಆಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮೂವಿಯಲ್ಲಿ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ನಾನು ಯು ಎಸ್ ಇಂದ ಬರುವ ಟೈಮಲ್ಲಿ ಲೈಕ್ ಐ ವಾಸ್ ಟ್ರೈಂಗ್ ಟು ರೀಲೊಕೇಟ್ ಟು ಇಂಡಿಯಾ, ಅಂಡ್ ದಟ್ಸ್ ವೆನ್ ಸುಜಯ್ ಸಡನ್ಲಿ ಗೇವ್ ಮಿ ಅ ಕಾಲ್ ಒನ್ ಡೇ. ಅಂಡ್ ಐ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೆ, ಅಂಡ್ ಐ ಆಲ್ವೇಸ್ ಫೆಲ್ಟ್ ವೆರಿ ಬ್ಯಾಡ್ ನಾನು ಕನ್ನಡ ಸಿನಿಮಾ ಮಾಡಲಿಲ್ಲ ಅಂತ. ಸೊ ದ ಲಾಸ್ಟ್ ಮಂತ್ ವೆನ್ ಐ ವಾಸ್ ಅಬೌಟ್ ಟು ಟ್ರಾವೆಲ್ ಬ್ಯಾಕ್, ಅಂಡ್ ದಟ್ಸ್ ವೆನ್ ಸುಜಯ್ ಗೇವ್ ಮಿ ಅ ಕಾಲ್ ಅಂಡ್ ಹೀ ಸ್ಪೋಕ್ ಅಬೌಟ್ ದಿಸ್ ರೋಲ್. And should I tell them? So he's like, oh, there's this Kannada movie that I'm doing, and Adhanantra, he's like, you're going to play you're going to play the role of a Spanish girl, ante helidru. I was like, okay. It's like Kannada movie but not a Kannada girl. So it was a fun experience. I had to learn Spanish for this, and I hope I did justice. And I hope I convince you all. And team bage helbekadre, it's a very small but it's a very dynamic, energetic team. Though it was like very short schedule, team was full of fun and work antane anslilla. The story is really good, and new movie nodidaga takshana nimge gottagutte roles and you know the very different storyline to this. It was a very nice different experience. Please bandu ella nodi namge nama tandakke protsaha kodi. ಥ್ಯಾಂಕ್ ಯು. ಗಾನಾ ಅವ್ರು ಹೇಳ್ದಂಗೆ ನಮ್ದು ಸಣ್ಣ ತಂಡ, ಸುಮಾರು 8-10 ಜನ ಇರ್ತಿದ್ವಿ. ನಾವೇ ಲೈಟ್ಸ್ ಇಟ್ಕೊಳ್ಳೋದು, ರಿಫ್ಲೆಕ್ಟರ್ಸ್ ಇಟ್ಕೊಳ್ಳೋದು, ಓಡೋಗಿ ಲಂಚ್ ತಗೊಂಡ್ಬರೋದು, ಎಲ್ರಿಗೂ ಎಲ್ಲ ಮಾಡಿದೀವಿ, ಎಲ್ಲರೂ ಎಲ್ಲ ಮಾಡಿದೀವಿ ಈ ತಂಡದಲ್ಲಿ. ಅಲ್ಲಿದ್ದಾಗ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಹಂಗಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನೂ ಇದ್ದು ಎಲ್ಲ ಕೆಲಸಗಳು ಮಾಡ್ಕೊಂಡು ಮಾಡಿದೀವಿ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋದು, ಲೈನ್ ಮ್ಯಾನೇಜರ್ ಆಗಿರೋದು, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಲೈನ್ ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ಮ್ಯಾನೇಜ್ ಮಾಡಿ ಎಲ್ಲಾರ್ದು ಸ್ಕೆಡ್ಯೂಲ್ಸ್ ಕೋಆರ್ಡಿನೇಟ್ ಮಾಡಿ
ಬರದೇ ಇದ್ರೆ ಅವ್ರ ಮನೆ ಓಡ್ ಹೋಗಿ ಕರ್ಕೊಂಡ್ ಬಂದು ಫೈನಾನ್ಸ್ ಮ್ಯಾನೇಜ್ ಮಾಡಿ ಎಲ್ಲ ಮಾಡಿದ್ದ ನಮ್ಮ ಲೋಕಿ ಅವರು. ಲೋಕಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ನಾನು ಸುಜಯ್ ರಾಮಯ್ಯ ತುಂಬಾ ಆಲ್ಮೋಸ್ಟ್ 12 ವರ್ಷಗಳಿಂದ ಇವಾಗ ಒಟ್ಟಿಗೆ ಕೆಲಸ ಮಾಡ್ತಾ ಬಂದ್ವಿ ಸಿನಿಮಾದಲ್ಲಿ, ಶಾರ್ಟ್ ಸಿನಿಮಾ ಐ ಮೀನ್ ಶಾರ್ಟ್ ಫಿಲ್ಮ್ಸ್ ಇರ್ಬೋದು ಎಲ್ಲಾದ್ರು. ಸೊ ನಾನು ಇಲ್ಲಿದ್ದೇ ಕೆಲಸ ಮಾಡ್ತಾ ಇದ್ವಿ. ಸೊ ಯು ಎಸ್ಗೆ ಹೋಗಿದ್ದೆ ಸಿನಿಮಾ ಮಾಡ್ಲಿಕ್ಕೆ ಅಂತ. ಕತೆ ಆಯ್ತು, ಆಮೇಲೆ ಸುಮನ್ ಅವರು ಗುರು ಅವ್ರು ಸಿಕ್ಕಿದ್ರು. ಸೊ ಅವರಿಂದ ಒಂದು ಕತೆಗೆ ಒಂಥರ ಸಂಪೂರ್ಣ ಒಂದು ಪುಷ್ ಸಿಕ್ತು. ಸೊ ಅಲ್ಲಿಂದ ಶುರು ಆಗಿದ್ದ ಕತೆ ಹೇಗೆ ಶುರು ಆಯ್ತು ಅಂತ ಆಲ್ರೆಡಿ ನೀವು ಕೇಳಿದ್ದೀರಾ. ಇನ್ನು ಮುಂದೆಂದೇನಿದ್ರು ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆಗೆ ಇದ್ದಿದ್ದು ನಮ್ಮ ಕನಸು ಏನಿತ್ತು ಅದ್ರ ಹಿಂದೆ ಹೋಗಿ ಅದನ್ನ ನನಸು ಮಾಡಿ ನೀವು ಮುಂದೆ ತಂದಿದ್ದೀವಿ. ಇನ್ ಮುಂದಕ್ಕೆ ನೀವು ಹೇಳಬೇಕು ಹೇಗಿದೆ ಹೆಂಗಾಗಿದೆ ಅಂತ. ಅಂಡ್ ದೆನ್ ಯು ಶುಡ್ ನಮ್ಗೆ ಇನ್ನು ಫೀಡ್ಬ್ಯಾಕ್ ಕೊಟ್ಟು ನಮ್ಗೆ ಮುಂದೆ ಕರೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪೂರ್ಣ ಅವರು ಒಂದೆರಡು ಮಾತು ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಗುರು ಅವರು ಹೇಳಿದ್ರು ಎಲ್ಲ ಟೆಕ್ನಿಷಿಯನ್ನು ಯು ಆರ್ಟಿಸ್ಟ್ಗಳು ಎಲ್ಲ ಯು ಎಸ್ ಇಂದಾನೆ ಅಂತ. ನಾನೊಬ್ಬ ಮಾತ್ರ ಬೆಂಗಳೂರಿಂದ. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಡೀ ಟೀಮ್ಗೆ, ಯಾಕೆಂದ್ರೆ ಅಷ್ಟು ಇದ್ದು ಆ ಕನ್ಸ್ಟ್ರೈಂಟ್ ನ ಬ್ರೇಕ್ ಮಾಡಿ ನನ್ನ ಫಿಲಮ್ ಮಾಡಕ್ ತಗೊಂಡ್ರು ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನೀವು ನೋಡಿದ್ರೆ ಈಗ ಆ ಕ್ವಾಲಿಟಿ ಆಫ್ ದ ಮೂವಿ ಏನಿದೆ ಅಂತ. ಈ ಇದಕ್ಕೆ ಬೇರೆ ತರದೇ ಒಂದು ಟೋನ್ ಸೆಟ್ ಮಾಡೋ ಅವಶ್ಯಕತೆ ಇತ್ತು ಮ್ಯೂಸಿಕ್ ವೈಸ್ ಇದೆ. ಆತರ ನಾವು ಫುಲ್ ಫಸ್ಟ್ ಶುರು ಮಾಡಿದ್ದು ಫುಲ್ ಅಕಪೆಲ್ಲ ಟ್ರೈ ಮಾಡೋಣ ಅಂತ. ಸೊ ಆತರ ಟ್ರೈ ಮಾಡಿ ಕಾಂಬಿನೇಷನ್ ಆಫ್ ಅಕಪೆಲ್ಲ ಅಂಡ್ ಇನ್ಸ್ಟ್ರೂಮೆಂಟ್ ಇಟ್ಟು ಏನೋ ಒಂದ್ ಬೇರೆ ಟೋನ್ ತರ ಟ್ರೈ ಮಾಡಿದೀವಿ. ಒಂದು 6 ಹಾಡುಗಳಿದೆ. ಸೊ ಆಡಿಯೋ ರಿಲೀಸ್ ಟೈಮ್ನಲ್ಲಿ ಗೊತ್ತಾಗುತ್ತೆ. ಅಂಡ್ ಎಸ್ಪೆಷಲಿ ನಾನು ತುಂಬಾ ಸುಮಾರು ಫಿಲಮ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಈ ಫಿಲಮ್ ನನಗೆ ಸುಜಯ್ ಏನಕ್ಕೆ ಬಹಳ ನನಗೆ ಬೇರೆ ತರ ಅನ್ನಿಸ್ತು ಅಂತಂದ್ರೆ, ಅವರು ಅಲ್ಲಿದ್ಕೊಂಡು ಕೆಲಸ ಮಾಡಿಕೊಂಡು ಈ ಫಿಲಮ್ ಮಾಡಿರೋದು. ಯೂಶಲಿ ಒಬ್ಬ ಡೈರೆಕ್ಟರ್ ಒಂದು ಫಿಲಮ್ ಮಾಡ್ಬೇಕಂದ್ರೆ ಎಷ್ಟು ಡೆಡಿಕೇಟ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ವರ್ಷಾನ್ಗಟ್ಲೆ. ಬಟ್ ಫುಲ್ ಟೈಮ್ ಅಲ್ಲಿ ಕೆಲಸ ಮಾಡಿಕೊಂಡು ಅವರು ವರ್ಕ್ ಮಾಡಿದ್ದು ನನಗೆ ಬೇರೆ ಎಲ್ಲ ಇದಕ್ಕಿಂತ ನನಗೆ ಬೇರೆ ತರನೇ ಆ ಪ್ರೆಷರ್ ಮತ್ತೆ ಅದೆಲ್ಲದ್ರ ನಡುವೆ ಇಷ್ಟು ಕ್ವಾಲಿಟಿ ತಗೊಂಬರೋದಿದೆಯಲ್ಲ ಅದು ನಿಜವಾಗ್ಲೂ ನನಗೆ ವಿಶೇಷ ಅನ್ನಿಸ್ತು. ಅವ್ರದ್ದು ಬಿಗ್ ಅಮೆರಿಕನ್ ಡ್ರೀಮ್ ಅಂಡ್ ಫಿಲಮ್ ಮೇಕಿಂಗ್ ಡ್ರೀಮ್ ಎರಡನ್ನೂ ಅಚೀವ್ ಮಾಡಿದ್ದಾರೆ. ಸೊ ಇಡೀ ಫಿಲಮ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಗುರು ನನ್ನ ಬಂದು ಆಪರ್ಚುನಿಟಿ ಕೊಟ್ಟರು, ಐ ಆಮ್ ವೆರಿ ಥ್ಯಾಂಕ್ಫುಲ್. ಓಕೆ ಥ್ಯಾಂಕ್ ಯು. ಹಾಯ್. ನಾನು ಎಲ್ಲ ಏನೇನು ಮಾತಾಡ್ತಾ ಕೇಳಿಸ್ಕೊಳ್ತಾ ಇದ್ದೆ. ನಾನು ಬೆಂಗಳೂರಿನಲ್ಲ ಮೈಸೂರವನು, ಮತ್ತೆ ನಾ ಯು ಎಸ್ ಇಂದನೂ ಅಲ್ಲ. ಸೊ ಇವರೊಬ್ರು ಬೆಂಗಳೂರಿಂದ, ನಾನು ಮೈಸೂರಿಂದ. ಸೊ ನಾನು ಯು ಎಸ್ ಅಲ್ಲಿ ಇನ್ನೊಂದು ಡಾಕ್ಯುಮೆಂಟ್ರಿ ಶೂಟ್ ಮಾಡೋಕೆ ಅಂತಿದ್ದೆ. ಸೊ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಗುರು ಫ್ರೆಂಡ್. ಸೊ ಅವರು ಒಬ್ಬ ಡಿ ಒ ಪಿ ಹುಡುಕ್ತಾ ಇದ್ದಾರೆ. ಸೊ ನೀನು ಮಾತಾಡಿ ನೋಡು ಅಂತ. ಸೊ ನಾನು ಗುರುನ ಮತ್ತು ಸುಜಯ್ನ ಮೀಟ್ ಮಾಡಿದೆ. ಅದಾದ್ಮೇಲಿಂದ ಅವರು ಕತೆ ಹೇಳಿದ್ರು ನನಗೆ. ಆ್ಯಂಡ್ ಐ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ ಶೂಟ್ ಮಾಡ್ತಾ. ಆ್ಯಂಡ್ ದಿ ಹೋಲ್ ಟೀಮ್ ಅವ್ರು ಹೇಳ್ದಂಗೆ 4-5 ಜನ ಎಲ್ಲಾನು ಮಾಡ್ತಾ ಇದ್ವಿ. ಕ್ಯಾಮ್ರಾ ಇಟ್ಟು ಹೋಗೋದು, ಲೈಟಿಂಗ್ ಇದೆಯಾ ನೋಡೋದು, ತಿರ್ಗಾ ವಾಪಸ್ ಬಂದು ಕ್ಯಾಮ್ರಾಕ್ಕೆ ವಾಪಸ್ ಬರೋದು, ತಿರ್ಗಾ ಹೋಗೋದು, ಲೈಟ್ ಮೂವ್ ಮಾಡೋದು, ತಿರ್ಗಾ ಬಂದು ಶೂಟ್ ಮಾಡೋದು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ದಿ ಹೋಲ್ ಟೀಮ್ ಆ್ಯಂಡ್ ಸುಜಯ್ ಮತ್ತು ಲೋಕಿ ನನಗೆ ಅವರಿಬ್ಬರಷ್ಟು ಹಾರ್ಡ್ ವರ್ಕಿಂಗ್ ಪೀಪಲ್ ನಾನು ನನ್ನ ಪ್ರೊಫೆಷನಲ್ಲಿ ಐ ಹ್ಯಾವಂಟ್ ಮೆಟ್ ಇಲ್ ಡೇ. ಸೊ ಆಕ್ಚುಲಿ ಸಾರಿ, ನಾನು ಇನ್ನೊಂದು ಇಬ್ಬರು ಟೀಮ್ ಮೆಂಬರ್ಸ್ನ ಹೇಳಿ ಐ ಹ್ಯಾವ್ ಟು ನಾಟ್ ಫರ್ಗೆಟ್ ದೆಮ್. ಸೊ ಸುಹಾಸ್ ಅಂತ ಒಬ್ಬ ಇದ್ದಾನೆ, ಈಸ್ ಆಲ್ಸೋ ಇನ್ ದ ಡೈರೆಕ್ಷನ್ ಟೀಮ್. ಅವ್ನು ಅನ್ಫಾರ್ಚುನೇಟ್ಲಿ ಯು ಎಸ್ ಅಲ್ಲಿ ಇದ್ದಾನೆ, ಇನ್ನೂ ಬರೋಕ್ಕಾಗಲಿಲ್ಲ ಈ ಸರ್ತಿ. ಹಿ ವಾಸ್ ಬೀನ್ ಆಫ್ ಗ್ರೇಟ್ ಸಪೋರ್ಟ್. ಇಲ್ಲಿ ಆ್ಯಕ್ಚುಲಿ ವರುಣ್ ಶಾಸ್ತ್ರಿ ಇದ್ದಾರೆ, ನಮ್ಮ ಡೈಲಾಗ್ ರೈಟರ್ ಆ್ಯಂಡ್ ಹಿ ವಾಸ್ ಒನ್ ಆಫ್ ಅವರ್ ಸ್ಕ್ರೀನ್ ರೈಟರ್. ಸೊ ಆಮೇಲೆ ಸುಮುಖ, ಆಮೇಲೆ ಇನ್ನೊಬ್ಬ, ಆ್ಯಕ್ಚುಲಿ ಆಲ್ ದ ಲವ್ಲಿ ಡ್ರೋನ್ ಶಾಟ್ಸ್ ದಟ್ ಯು ಸಾ ದಟ್ ಇಸ್ ಬೈ ಪರ್ಸನ್ ಕಾಲ್ಡ್ ಸುಹಾಸ್ ಶಾಸ್ತ್ರಿ. ಅವನ ಡಿ ಪಿ ಅಂತ ಕರಿಬೇಕು ಅಂತ ಹೇಳ್ತಾನೆ, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಎಲ್ಲ, ಡ್ರೋನ್ ಪೈಲಟ್. ಸೊ ಹೀ ಟುಕ್ ಆಲ್ ದೋಸ್ ಅಮೇಝಿಂಗ್ ಶಾರ್ಟ್ಸ್. ಸೊ ವಿಸ್ ಆಲ್ವೇಸ್ ಪ್ರತಿ ವೀಕೆಂಡ್ನ ಅವನನ್ನ ಡೆಟ್ರಾಯ್ಟ್ ಇಂದ ಕ್ಯಾಲಿಫೋರ್ನಿಯಾಗೆ ಅಥವಾ ವೇಗಸ್ಗೆ ಕರೀತಾ ಇದ್ವಿ. ವುಡ್ ಫ್ಲೈ ಇನ್, ಟೇಕ್ ಆಲ್ ದ ವಂಡರ್ಫುಲ್ ಮನಿ ಶಾರ್ಟ್ಸ್, ದ ಡ್ರೋನ್ ಶಾರ್ಟ್ಸ್, ಅಂಡ್ ದೆನ್ ಫ್ಲೈ ಬ್ಯಾಕ್. ಸೊ ಸುಹಾಸ್ ಶಾಸ್ತ್ರಿ ಅಂಡ್ ಅಭಿಲಾಷ್ ನಾರಾಯಣ ಅಂತ ಇನ್ನೊಬ್ಬ ಇದ್ದ. ಅವನು ಡೆತ್ ವ್ಯಾಲಿಲಿ 110 ಡಿಗ್ರೀಸ್ ಅಲ್ಲಿ ಫಿಲ್ಮ್ ಮಾಡುವಾಗ ಜಾಕೆಟ್ ಅಲ್ಲಿ ಒಂದು 8 ಲೆನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ದ.
So it was really amazing. I mean, that was another amazing guy. And of course, I have to thank Poorna and Guru and everybody else. Thank you. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಯುವಸ್ಸಿಂದ ಬಂದು ಇಲ್ಲಿ ಸಿನಿಮಾ ಇದು ಮಾಡಿ. ಯಾಕಂದ್ರೆ ನನ್ನ ನೆನಪು ಕನ್ನಡ ಸಿನಿಮಾ ಮಾರ್ಕೆಟಲ್ಲಿ ಯುಎಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು, ಬೇರೆ ಭಾಷೆ ಸಿನಿಮಾಗಳೆಲ್ಲ ಅಷ್ಟು ಕಲೆಕ್ಟ್ ಮಾಡ್ತೀವಿ ಇಷ್ಟು ಕಲೆಕ್ಟ್ ಮಾಡ್ತೀವಿ ಅನ್ನೋ ದಿನಗಳಲ್ಲಿ ಐ ಥಿಂಕ್ ಗಜಕೇಸರಿ ಟೈಮಲ್ಲಿ ನಾನು ಯು ಎಸ್ಗೆ ಹೋಗಿ ಸುಮ್ಮನೆ ರಿಲೀಸ್ ಆದ್ಮೇಲೂ ಒಂದಷ್ಟು ವಿಸಿಟ್ ಮಾಡಿ ಎಲ್ಲರನ್ನು ಮೀಟ್ ಮಾಡಿ ಅವ್ರಗಳ ನಾಡಿ ಮೇಲಿಂದ ತಿಳ್ಕೊಂಡು ಏನಿದೆ ಅವ್ರ ಇಂಟ್ರೆಸ್ಟು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಹೋಗಿ ಭಯ ಬಿದ್ದು ಬಂದಂಥ ನಾನು. ಅಂದರೆ ತುಂಬ ಒಂಥರ ಮಜಾ ಇದೆ ಅದು, ಯು ಎಸ್ಸಲ್ಲಿ ಸಿನಿಮಾ ನೋಡೋರ ಕಥೆನೇ ಮಜಾ ಇದೆ. ಸಿಂಪಲ್ ಆಗಿ ಒಂದು ಹೇಳಬೇಕಂದ್ರೆ ಇವ್ರು ಹೇಳಿದ್ರು ಎಲ್ಲ ನಾವು ಯು ಎಸ್ಗೆ ಹೋಗಿದ್ದೇ ಸಿನಿಮಾ ಮಾಡಬೇಕು ಅಂತ. ತುಂಬ ಒಬ್ರು ಯಾರೋ ಲೇಡಿ ಸಿಕ್ಕಿದ್ರು ನನಗೆ ಪಾಪ, ಅದು ಯು ಎಸ್ ಅಲ್ಲ ಲಂಡನ್ ಅನ್ನೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೊರ ದೇಶದಲ್ಲಿ ಇದ್ದವ್ರು ಹೆಂಗಿರ್ತಾರೆ ಅಂತ, ಡಿ ಡಿ ಎಲ್ ಜೆ ಸಿನಿಮಾ ನೋಡಿ ಮದುವೆ ಆದ್ರಂತವ್ರು. ಅಂದ್ರೆ ರಾಜ್ ಕ್ಯಾರೆಕ್ಟರು ಫಾರಿನ್ ಅಲ್ಲಿ ಇದ್ರೆ ಹೆಂಗ್ ಬದುಕಬಹುದು ಅಂತ ಆತರ ತುಂಬಾ ಜನ ಅನ್ಕೊಂಡಿರ್ತಾರೆ ಯು ಎಸ್ ಲಂಡನ್ ಅಂತ. ಬಟ್ ಅಲ್ಲೊಂದು ಗೊತ್ತಾಯ್ತಂತೆ, ಮನೇಲಿ ಅವ್ರ ಅಪ್ಪ ಒಂಚೂರು ಒಂದು ಪಾತ್ರೆನು ತೊಳಸಿರ್ಲಿಲ್ಲ ಅವ್ರ ಕೈಲಿ, ಹೆಣ್ಮಕ್ಳ ಕೈಲಿ. ಫಾರಿನ್ ಹೋಗಿ ಎಲ್ಲ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಜೊತೆಗೆ ಅಕ್ಕಪಕ್ಕ ಗಾರ್ಡನ್ ಕೆಲಸನ ಅವರೇ ಮಾಡ್ಕೋಬೇಕು. ಸೊ ಇವರು 8 ಜನ 10 ಜನ ಇದ್ದು ಶೂಟಿಂಗ್ ಮೇಂಟೈನ್ ಮಾಡಿದ್ವಿ ಅಂದ್ರಲ್ಲ, ಇವ್ರಿಗೇನು ಕಷ್ಟ ಆಗಿರಲ್ಲ ತಲೆ ಕೆಡಿಸ್ಕೊಂಡು. ಯು ಎಸ್ ಹೋದವ್ರು ಎಲ್ಲರೂ ಎಲ್ಲಾ ಕೆಲಸ ಅವರೇ ಮಾಡ್ಕೋಬೇಕು. ನಮ್ಮ ನಮ್ಮಲ್ಲಿ ಹೆಂಗಿರುತ್ತೆ ಅಂದ್ರೆ ಒಬ್ಬ ಅಸಿಸ್ಟೆಂಟ್ಗೆ ಇನ್ನೊಂದು ಅಸಿಸ್ಟೆಂಟ್ ಇರ್ತಾರೆ. ನಾನು ಒಂದ್ಸಲ ಹೋದೆ ನಿಮ್ ಜೊತೆ, ಯಾರೋ ಕೇಳಿದ್ರು ಯು ಎಸ್ ಅಲ್ಲಿ ನಿಮ್ ಜೊತೆ ಎಷ್ಟು ಜನ ಕೆಲಸ, ನನ್ನ ಹತ್ರ ಒಂದು 10-12 ಜನ ಇದ್ದಾರೆ. 10-12 ಜನ ಆದ್ರು ಯು ಎಸ್ ಆಕ್ಸೆಂಟ್ ಅಲ್ಲಿ. ಹೌದು, ಇನ್ನು ನಮ್ಮ ಅಪ್ಪ ಅಮ್ಮನ ಮನೆ ಎಲ್ಲ ಸೇರಿದ್ರೆ ತುಂಬಾ ಜನ ಕೆಲಸ ಮಾಡ್ತಾರೆ. ಈ ತರ ನಿಮ್ಮಲ್ಲಿ ಇರೋರು ಎಷ್ಟಿರ್ತಾರೆ? ಈ ತರ ಮೋಸ್ಟ್ಲಿ ಒಬಾಮಾಗಿರ್ಬೋದೇನೋ ಅಷ್ಟೇ, ಆ ಟೈಮಲ್ಲಿ ಒಬಾಮಾ ಇದ್ರು. ಅಂದ್ರೆ ಅಲ್ಲಿ ಕಾಸ್ಟ್ ಹೆಂಗಿರುತ್ತೆ, ಅವ್ರಗಳ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ಹೇಳೋದು. ಸೊ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿಂದ ಹೋದವ್ರು ನಾನು ನೋಡ್ತೀನಲ್ಲ ಎಲ್ಲರೂ, ಇದು ತುಂಬಾ ಚೆನ್ನಾಗಿತ್ತು. ಜರ್ನಿ ಮುಖ್ಯ ಡೆಸ್ಟಿನಿ ಗಿಂತ ಅಂತ. ಸೊ ಲೈಫಲ್ಲಿ ಐ ಥಿಂಕ್ ಜರ್ನಿ ತುಂಬಾ ಮುಖ್ಯ. ಏನೇನೋ ಕನಸುಗಳುತ್ತೆ ಎಲ್ಲ ಯು ಎಸ್ಗೆ ಹೋಗ್ತಾರೆ, ಬಟ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಅವರವರ ಒಂದು ಸ್ವಾರ್ಥಕ್ಕೋ ಅಥವಾ ಬೇರೆ ಬೇರೆ ಇದಕ್ಕೆ ಒಳಪಟ್ಟು ಕನಸುಗಳು ಸತ್ತು ಬದುಕೋದೇ ಒಂದು ಅಚೀವ್ಮೆಂಟ್ ಅನ್ನೋ ತರ ತುಂಬಾ ಜನ ಸೆಟ್ಲ್ ಆಗ್ಬಿಡ್ತಾರೆ. ಆ ಬದುಕೋದೇ ಅಚೀವ್ಮೆಂಟ್ ಅಂತ ಬದುಕೋರ ಬಗ್ಗೆ ನನಗೆ ಯಾವುದೇ ಒಂದು ಉತ್ಸಾಹ ಇರಲ್ಲ. ಬದುಕಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಹೊಸದಾಗಿ ಯಾರಾದ್ರೂ ಪ್ರಯತ್ನ ಪಡ್ತಾರಲ್ಲ ಅಂತವ್ರ ಬಗ್ಗೆ ಗೌರವ. ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಇವ್ರ ಮೇಡಮ್ ನನ್ನ ಅಪ್ರೋಚ್ ಮಾಡಿದ್ರು ಈ ತರ ಟ್ರೈಲರ್ ನೋಡ್ಬೇಕು ಅಂತ. ನಾನು ಹೇಳಿದೆ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ. ತಪ್ಪು ತಿಳ್ಕೊಬೇಡಿ ಮೇಡಮ್, ನನಗೆ ಇಷ್ಟ ಆದ್ರೆ ಮಾತ್ರ ಮಾಡೋದು ನಾನು. ಇದು ತುಂಬಾ ಜನಕ್ಕೆ ಬೇಜಾರಾಗ್ಬೋದು, ಬಟ್ ಸ್ಟ್ರೈಟ್ ಆಗಿ ಹೇಳ್ತೀನಿ. ನೀವು ಕಳಿಸಿ ನನಗೆ ಏನಾದ್ರು ಕಾಂಟೆಂಟ್ ಇಷ್ಟ ಆದ್ರೆ ನಾನು ಮಾತಾಡೋದು. ಯಾಕೆ ನಾನು ಯಾರು ಯಾವ್ದಾದ್ರು ಒಂದು ಜೊತೆ ಅಸೋಸಿಯೇಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಫಸ್ಟ್ ನನಗೆ ಇಷ್ಟ ಆಗ್ಬೇಕು. ಅಷ್ಟು ಅದು ಏನಾಗುತ್ತೆ ರಿಸಲ್ಟ್ ಸೆಕೆಂಡ್ರಿ. ಒಂದು ಪ್ರಯತ್ನ ಕಾಣಿಸಿದ್ರೆ ನಾನು ಅದನ್ನ ಯಾವತ್ತೂ ನಾನು ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಹೇಳಿ. ಇಲ್ಲ ನನಗೂ ಅದೇ ಬೇಕು ಅಂತ ಹೇಳಿದ್ರು ಅವರು. ಸರಿ ಮೇಡಮ್ ಅಂತ ಕಳಿಸ್ತೀನಿ. ಕಳಿಸಿದ ತಕ್ಷಣ ನೋಡಿದೆ, ಜೆನ್ಯೂನ್ ಆಗಿ ನನಗೆ ಆ ಒಂದು ಅಟೆಂಪ್ಟ್ ಇಷ್ಟ ಆಯ್ತು. ಅಂದ್ರೆ ಒಂದು ಕ್ವಾಲಿಟಿ ಆಗ್ಬೋದು ಅಥವಾ ಒಂದು ಕ್ರಾಫ್ಟ್ ಸಿನಿಮಾದ ಏನಿರುತ್ತೆ ಆ ಕಸ್ಬು ಚೆನ್ನಾಗಿ ಗೊತ್ತಿದ್ದು ಅದನ್ನ ಮಾಡೋ ಪ್ರಯತ್ನ ಮಾಡಿದಾಗ ಅದಕ್ಕೆ ಐ ಥಿಂಕ್ ಎಲ್ಲರೂ ಗೌರವ ಕೊಡಲೇಬೇಕು. ಅಂಡ್ ಯು ಎಸ್ ಅಲ್ಲಿರೋ ಕನ್ನಡಿಗರು ಸಿನಿಮಾ ನೋಡಿದಾಗ ಅವರ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ಮಕ್ಕಳು ಇರ್ತಾರೆ ಒಂದು ಶೋ ನಾನು ಹೋದಾಗ ಗಂಡ ಒಂದು ಶೋ ಹೆಂಡತಿ ಒಂದು ಶೋ, ಗಂಡ ಒಂದು ಶೋ ನೋಡಕ್ ಹೋದಾಗ ಮಗು ಹಿಡ್ಕೊಂಡು ಹೆಂಡತಿ ಪಾಪ ಆಚೆ ಇರಬೇಕು, ಈಗ ಅಲ್ಲಿ ನಿಂತಿದಾರಲ್ಲ ಮೇಡಮ್ ಅಂತಾರ. ಸೊ ಅಂದ್ರೆ ಅಷ್ಟು ಕಷ್ಟಪಟ್ಟು ಸಿನಿಮಾ ನೋಡ್ತಾರೆ ಪಾಪ ಅಲ್ಲಿ. ಅಂದ್ರೆ ಒಂದು ಕನ್ನಡ ನಮ್ಮ ಕನ್ನಡ ಸಿನಿಮಾ ಬಂದಿದೆ ಅಂತ. ಬಟ್ ಇನ್ನೊಂದಷ್ಟು ವರ್ಗನೂ ಇದೆ, ಈ ಮುಖಾಂತರ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತಾರೆ ಅಲ್ಲಿ ಇರೋರು. ಕನ್ನಡ ಸಿನಿಮಾ ಪ್ರಮೋಟ್ ಮಾಡಿ ಅನ್ನೋದಕ್ಕೆ ಕನ್ನಡ ಅಸೋಸಿಯೇಷನ್ಗಳಿರ್ತವೆ, ಅವರ ಪೇಜ್ ಅಲ್ಲಿ ಪ್ರಮೋಟ್ ಮಾಡಿ ಇದು ಮಾಡಿ ಅನ್ನೋದಕ್ಕೆ ನಮ್ಗೆ ಎಷ್ಟು ಡಾಲರ್ ಕೊಡ್ತೀರಾ ಅಂತ ಕೇಳೋರು ಇದಾರೆ. ಅಂದ್ರೆ ದೇ ಥಿಂಕ್ ಇಟ್ ಇಸ್ ಅ ಬಿಸ್ನೆಸ್. ಬಾಯಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅಭಿಮಾನ ಕನ್ನಡ, ಇದು ಇತ್ತೀಚೆಗೆ ಅದನ್ನ ತುಂಬಾ ನೋಡ್ತಾನೆ ಇರ್ತೀವಿ. ಬಟ್ ಕಾರ್ಯರೂಪಕ್ಕೆ ತರಬೇಕಾದ್ರೆ ಐ ಥಿಂಕ್ ಆ ಒಂದು ಮನೋಭಾವನೆ ಇರಬೇಕು, ಇಂಡಸ್ಟ್ರಿಗೆ ಒಂದು ಎಲ್ಲರೂ ಒಂದು ಸಪೋರ್ಟ್ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಡೆಫಿನೆಟ್ಲಿ ಅದಾಗಿ ಗಜಕೇಸರಿಯಾಗಿ ಎಷ್ಟು ವರ್ಷ ಆಯ್ತು, ಒಂದು 5 ವರ್ಷ ಆಗಿರ್ಬೋದು, ತುಂಬಾನೇ ಇಂಪ್ರೂವ್ ಆಗಿದೆ. ಬಂದು ನೋಡೋ ರೀತಿ ಆಗ್ಬೋದು, ಜನಗಳು ಆ ಒಂದು ಅಪ್ರೋಚ್ ಅಲ್ಲಿ ಹೋದ್ಮೇಲೆ ನನಗೆ ರಿಯಲೈಸ್ ಆಗಿದ್ದು, ಎಲ್ಲಿವರೆಗೂ ನಾವು ಕನ್ನಡ ಸಂಘಗಳಿಗೆ ಫಿಲ್ಮ್ ಕೊಟ್ಟು
ನೀವು ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇರ್ತೀವೋ ಅಲ್ಲಿವರೆಗೆ ನಮ್ಮ ಇಂಡಸ್ಟ್ರಿ ಉದ್ದಾರ ಆಗಲ್ಲ ಅಂತ ಅವಾಗ ರಿಯಲೈಸ್ ಆಯ್ತು ನನಗೆ. ಯಾಕಂದ್ರೆ ಅದು ಬರೋದೇ ಒಂದು ಫೇವರ್ ತರ ಎಲ್ಲ ಯೋಚನೆ ಮಾಡ್ತಿದ್ರು, ಹಾಲಿಡೇ ಇದ್ದಾಗ ಹಾಕಿ ಇದು ಮಾಡಿ ಅಂತ. ರೆಗ್ಯುಲರ್ ಥಿಯೇಟರ್ ಹಾಕಕ್ಕೆ ಶುರು ಮಾಡಿದ್ವಿ ಅಂದ್ರೆ ಓಡ್ಲಿ ಬಿಡ್ಲಿ, ನಾಲ್ಕು ಜನ ನೋಡ್ಲಿ ಐದು ಜನ ನೋಡ್ಲಿ ಹಂಗೆ ಹಾಕೋಣ ಅಂತ ಡಿಸೈಡ್ ಆಗಿ ಕೆಲವು ಸಿನಿಮಾಗಳು ಹಾಕ್ತಾ ಹಾಕ್ತಾ ನ್ಯಾಚುರಲಿ, ಯಾಕಂದ್ರೆ ಯಾವುದೋ ಒಂದು ಅಸೋಸಿಯೇಷನ್ ಅಲ್ಲಿ ಬರಬೇಕು ಅನ್ನೋದಿರಲ್ಲ ಜನಕ್ಕೆ, ಇಂಡಿಪೆಂಡೆಂಟ್ ಆಗಿ ಬೇಕಾದಾಗ ನೋಡ್ತಾರೆ ಅಂತ. ಸೊ ಐ ಥಿಂಕ್ ನೌ ಇಟ್ ಹ್ಯಾಸ್ ಚೇಂಜ್ಡ್. ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ಮಾಡಂಗಾಗಿದ್ದಾರೆ, ಅಷ್ಟೇ ಚೆನ್ನಾಗಿ ಇಲ್ಲಿಂದ ಜನ ಹೋಗಿ ಅಲ್ಲೂ ಸಿನಿಮಾ ಮಾಡ್ತಾರೆ. ಸೊ ಇಟ್ಸ್ ಅ ನೈಸ್ ಥಿಂಗ್ ಕನ್ನಡ ಇಂಡಸ್ಟ್ರಿ, ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ. ಅಲ್ಲಿರೋ ಎಷ್ಟೋ ಜನ ಇಂಜಿನಿಯರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ಆ ದೇಶ ಬೆಳೆಯೋದಕ್ಕೆ ಇಲ್ಲಿಂದ ಹೋಗಿರೋ ಪ್ರತಿಭೆಗಳು, ಅದೇ ರೀತಿ ಯಾರಾದರೂ ಒಂದಷ್ಟು ಫಿಲ್ಮ್ ಮೇಕರ್ಸು ಯಾರಾದರೂ ಇದ್ರೆ ಅವರೆಲ್ಲ ಬಂದು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಲಿ, ಖಂಡಿತ ಸಪೋರ್ಟ್ ಮಾಡ್ತಾರೆ ನಮ್ಮ ಮಾಧ್ಯಮದವರು. ಯಾರೇ ಬಂದರೂ ಬೇಡಿಕೆ ಕೊಟ್ಟು ಎಲ್ಲರಿಗೂ ಬೆಳೆಸುವಂತ ಒಂದು ಗುಣ ಈ ಇದರಲ್ಲಿದೆ. ಅಂಡ್ ನೀವೆಲ್ಲ ನಮ್ಮವರೇ. ಸೊ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಡೈರೆಕ್ಟ್ರು ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟರ್ಸು ಮೇಡಮ್ ಸಿನಿಮಾ ನಾವು ನೋಡಿದ್ದೀವಿ, ಎಷ್ಟು ಸಿನಿಮಾಗಳು ನೋಡ್ತಾ ಬೆಳೆದಿದ್ದೀವಿ, ಇನ್ನೇನು ಅವ್ರ ಬಗ್ಗೆ ಹೇಳೋಂಗಿಲ್ಲ. ಅವರು ಅವ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇವರು ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರು. ಇವರು ನೋಡಿ ಅದೇ ಥರ US-ಗೆ ಸುಮ್ಮನೆ ಕೋರ್ಸ್ ಮಾಡೋಣ ಅಂತ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಎನಿವೇಸ್, ಆಲ್ ದಿ ಬೆಸ್ಟ್ ಎಲ್ರಿಗೂ. ಪೂರ್ಣಚಂದ್ರ ಅವ್ರ ಬಗ್ಗೆ ಹೇಳಬೇಕು ನಾನು. ಯಾವಾಗ ನನಗೆ ಅನ್ನಿಸ್ತಾ ಇರುತ್ತೆ, ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಅವ್ರು ಪ್ರತಿ ಸಿನಿಮಾಗಳಲ್ಲಿ, ಅಂದ್ರೆ ಒಂದೇನೋ ಯುನೀಕ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ. ಜೊತೆಗೆ ನಮ್ಮ ಗ್ರಾಮೀಣ ಸೊಗಡಿದೆಯಲ್ಲ, ಅದನ್ನ ಕಂಟೆಂಪ್ರರಿಯಾಗಿ ಪ್ರೆಸೆಂಟ್ ಮಾಡೋ ಒಂದು ಇವ್ರದೊಂದು ಸಾಂಗ್ ನೋಡಿದ್ದೆ ನಾನು ಮೈಸೂರಲ್ಲಿ, ಬಾರಿಸು ಕನ್ನಡ ಡಿಮ್ ಡಿಮೋ ಅಂತ. ಅದು ಅದನ್ನ ಡೈರೆಕ್ಟ್ ಮಾಡಿದಂತ ಸುನಿಲ್ಲ, ಅವರಿಬ್ರು ಅವ್ರು ಬಂದು ತೋರಿಸಿದ್ರು ನನಗೆ ಮೈಸೂರಲ್ಲಿ. ಐ ಥಿಂಕ್ ರಾಮಾಚಾರಿ ಟೈಮಲ್ಲಿ ತುಂಬಾ ಇಷ್ಟ ಆಗಿತ್ತು ನನಗೆ. ಅಂದ್ರೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಒಂದು ಆಂಬಿಯನ್ಸ್ ಮೈಸೂರಲ್ಲಿ ಪರ್ಫೆಕ್ಟ್. ಯಂಗ್ಸ್ಟರ್ಸ್ಗೆ ಇವತ್ತು ಭಾಷೆ ಇದನ್ನ ಕ್ಯಾರಿ ಮಾಡ್ಬೇಕಂದ್ರೆ ಆ ಥರದ ಒಂದು ಬ್ಲೆಂಡ್ ಬೇಕು. ಸೊ ಆ ಕೆಲಸ ಅವ್ರು ಮಾಡ್ತಾ ಇದಾರೆ. ಡಿ ಒ ಪಿ ಆಲ್ಸೋ ಇಸ್ ಡನ್ ಅ ಗ್ರೇಟ್ ಜಾಬ್. ಒಳ್ಳೇದಾಗ್ಲಿ ಎಲ್ರಿಗೂ ಮೈಸೂರವರು ಅಂತೆ. ಗುಡ್ ಲಕ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಯಶ್ ಅವ್ರಿಗೆ ಧನ್ಯವಾದಗಳು. ಯಶ್ ಅವರು ಬಂದ್ರೆ ಯಶಸ್ಸಿದ್ದೇ ಇರುತ್ತೆ. ಸೊ ನಮ್ಮ ಸಿನಿಮಾನು ಯಶಸ್ಸು ಆಗುತ್ತೆ ಅಂತ ನಾನು ಆಶಯ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಯಶ್ ಅವ್ರಿಗೆ. ಯಶ್ ಅವರು ನಮ್ಮ ಫಿಲಂನ ಸಪೋರ್ಟ್ ಮಾಡ್ತಿದ್ದಾರೆ, ಯಶ್ ಅವರು ನಮ್ಮ ಫಿಲಂನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಕಡೆ ಹಾಕಿದಾಗ, ಮೊದಲು ಯಶ್ ಅವರ ಮುಖ ತೋರಿಸದೆ ಯಾರಿರ್ಬೋದು ಗೆಸ್ ಮಾಡಿ ಅಂತ ಒಂದು ಕಾಂಟೆಸ್ಟ್ ಮಾಡಿದ್ವಿ. ಲಾಸ್ಟ್ ಒಂದು ಎರಡು ಮೂರು ದಿನದಲ್ಲಿ ಆ ಕಾಂಟೆಸ್ಟ್ ಮಾಡಿದ್ವಿ. ಬಬ್ರು ಸಿನಿಮಾ ಯಾರು ಲಾಂಚ್ ಮಾಡ್ತಾ ಇದಾರೆ ಟ್ರೈಲರು ಅನ್ನೋದನ್ನ, ಎಲ್ಲಾರ ಕಡೆಯಿಂದನೂ ಬಂದಿದ್ದು ಹೆಸರು ಯಶ್ ಅಂತ. ನೋಡತ್ಲೂ ಗೊತ್ತಾಯ್ತು ಇದು ಇನ್ಯಾರು ಅಲ್ಲ, ನಮ್ಮ ಗಜಕೇಸರಿ, ನಮ್ಮ KFI ರಾಕಿ ಬಾಯ್, ಯಶೇ ಅದು ಅಂತ ಎಲ್ಲರೂ ಕಾಂಟೆಸ್ಟ್ ಅಲ್ಲಿ ಹೇಳಿದ್ವಿ. ನಾವು ನಿಮ್ ಹೆಸರುಗಳನ್ನೆಲ್ಲ ತಗೊಂಡು ಎಲ್ಲಾ ಕಡೆಯಿಂದ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ನಮ್ದು ಬಬ್ರುದ್ ಒಂದು ಫೋನ್ ಇದೆ, ಆ ಫೋನ್ಗೆ ಬಂದಿರೋ 200-250 ಮೆಸೇಜಸ್ ಎಲ್ಲ ಸೇರಿ ಅವ್ರ ಎಲ್ಲಾರ ಹೆಸರನ್ನು ಒಂದು ರಾಫಲ್ ತರ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಐ ವುಡ್ ರಿಕ್ವೆಸ್ಟ್ ಯಶ್ ಟು ಪಿಕ್ 10 ನೇಮ್ಸ್ ಪ್ಲೀಸ್. ಅಭಿಮಾನಿಗಳು ಎಲ್ಲ ಅಲ್ಲ, ಯಾರೇ ಗಡ್ಡ ಬಿಟ್ಟಿದ್ರು ಟೈಮಲ್ಲಿ ಇವ್ರು ಗಡ್ಡ ಹಾಕ್ಬಿಟ್ಟು ಯಾರು ಗುರುತಿಸಿ ಅಂತ ಕೇಳಿದ್ರೆ ಗಡ್ಡ ತಳ್ಳಿಬಿಟ್ಟು ಹಾಕಿದ್ರೆ ಕೂಡ ಅಲ್ಲ, ಸ್ವಲ್ಪ ಹಳೆ ಫೋಟೋನೇ ಹಾಕಿದ್ವಿ ಆದ್ರೂ. ಫೇಸ್ಬುಕ್ ಇದೆ ಗೌತಮ್ ಗೋಪಿ, ಇವರೊಬ್ರು ಲಕ್ಕಿ ಶ್ರೀಶೈಲ್ ಅಂತ ಪಿ ಬಿ ಅಂದ್ರೆ ಫೇಸ್ಬುಕ್. ಇದು ಗಣೇಶ್ ಕಡಿಮಟ್ಟಿ ಫೇಸ್ಬುಕ್. ಇದ್ ಅಗೇನ್ ಫೋನ್ ಬಬ್ರು. ಕಾಂಚನಾ ದೇವಿ, ಇದು ಫೋನ್ ಫೋನ್ ನಂಬರ್ ಕೊಟ್ಟಿದ್ದಾರೆ. ಸೊ 14220 ಇಂದ ಎಂಡ್ ಆಗುವಂತ ನಂಬರ್ ಹೆಸರು ಹಾಕಿಲ್ಲ ಅವರು. ಇದು ಹಾಗೆ ಆಗಿದೆ ಬಬ್ರು ಫೋನ್ ಗೆ ಮಾಡಿರುವಂತದ್ದು. ಇಟ್ ಎಂಡ್ಸ್ ವಿತ್ 99329. ಕೆಲವ್ರು ಹೆಸರು ಹಾಕಿಲ್ಲ. ಸೊ ಅಗೇನ್ ಒನ್ ಮೋರ್ ಬಬ್ರು ಫೋನ್ 61550.
ಇವ್ರಿಗೆಲ್ಲ ನಾವು ಪರ್ಸನಲ್ ಆಗಿ ಇನ್ಫಾರ್ಮ್ ಮಾಡ್ತೀವಿ. ಇದು ಲಾಸ್ಟ್ ಒನ್ ಸೆವೆನ್ ಆಗಿದೆ. ಓಕೆ, ದಿಸ್ ಇಸ್ ದಿ ಏಟ್ ಒನ್. ಅದ್ವಿತೀಯ ಮನೋಹರಿ ಅರ್ಸ್ ಅಂತ ಫೇಸ್ಬುಕ್. ಕನ್ನಡ ರತ್ನ ಯಾರು? ಕನ್ನಡ ರತ್ನ ಫೇಸ್ಬುಕ್. ಅಂಡ್ ದ ಲಾಸ್ಟ್ ಒನ್, ಇದು ಅಗೇನ್ ನಂಬರ್ 30035. ಬಬ್ರು ಫೋನ್ ಬಂದಿರುವಂತದ್ದು. ಇವರೆಲ್ಲ ನಾವು ಹೇಳಿದ್ವಿ ರಾಫಲ್ ಇದರಲ್ಲಿ. ಸೊ ಇದು ಆಡಿಯೋ ಲಾಂಚ್ ಇರ್ಬೋದು ಅಥವಾ ಫ್ರೀ ಟಿಕೆಟ್ ಮೂವಿ ಅಥವಾ ಏನಾದ್ರು ಒಂದಿಷ್ಟು. ಯಾ, ಬಬ್ರು ಸಕ್ಸಸ್ಫುಲ್ ಆಗ್ಲಿ ಖಂಡಿತ. ನಮ್ಮ ತಂಡದ ಪರವಾಗಿ ಯಶ್ ಅವ್ರಿಗೆ ವಿ ವುಡ್ ಲೈಕ್ ಟು ಪ್ರೆಸೆಂಟ್ ಎ ವೆರಿ ಸ್ಮಾಲ್ ಮೆಮೆಂಟು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂತ ನಮ್ಮ ಕವಿವಾಣಿ ಇದೆ. ಹಾಗೆ ನಾವೆಲ್ಲ ಅಲ್ಲೆಲ್ಲೋ ದೂರದಲ್ಲಿದ್ರು ನಮ್ಮ ಕನ್ನಡದ ಒಲವಿನ ಬಗ್ಗೆ, ನಮ್ಮ ಸಿನಿಮಾ ಒಲವಿನಿಂದ ಈ ಸಿನಿಮಾ ಮಾಡಿದೀವಿ ಬಬ್ರು ಸಿನಿಮಾ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಯಶ್ ಅವರಿಗೆ ತುಂಬಾ 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 ಥ್ಯಾಂಕ್ಸ್. ಸೊ ಬಬ್ರು ಯಾಕೆ ಅಂತ ಅದೇ ಒಂದು ಪ್ರಶ್ನೆಗೆ ಐ ಥಿಂಕ್ ಉತ್ತರ ಹೇಳಿಲ್ಲ ಅನ್ಸುತ್ತೆ. ಬಟ್ ಯು ಎಸ್ ನಲ್ಲಿ ಹೇಳಿದ್ರ ಸೊ ಅದಕ್ಕೆ ಬಬ್ರು ಅಂತ ನಮ್ಮ ಚಿತ್ರದ ಹೆಸರು. ನಾವೆಲ್ಲ ಅಲ್ಲಿರೋ ಕನ್ನಡಿಗರು ಸೇರಿ ಕನ್ನಡ ಚಿತ್ರ ಮಾಡಿರೋದಿದ್ದು. ಅಲ್ಲೂ ಮಾಡಬಹುದಿತ್ತು ಬೇರೆ ಭಾಷೆಯಲ್ಲಿ, ಬಟ್ ನಾವು ವೈ ಚಾಯ್ಸ್ ಕನ್ನಡ ಮಾಡಬೇಕು ಅಂತ ಹೇಳಿ ಅಲ್ಲಿ ಕನ್ನಡ ಚಿತ್ರ ಮಾಡಿರೋದು. ಗ್ಲೋಬಲ್ ಆಡಿಯನ್ಸ್ಗೋಸ್ಕರ ಮಾಡಿರೋದಿದ್ದು. ಕಂಪ್ಲೀಟ್ಲಿ ಮೇಡ್ ಇನ್ ಯು ಎಸ್ ಎ, ಫಸ್ಟ್ ಹಾಲಿವುಡ್ ಕನ್ನಡ ಫಿಲಂ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗೆ ಹೊಸಬ್ರಿಗೆ ಯಾವಾಗ್ಲೂ ಒಂದು ಪ್ರೋತ್ಸಾಹ ನೀಡೋದ್ರಲ್ಲಿ ಯಶ್ ಅವರು ಯಾವಾಗ್ಲೂ ಮುಂದಿರ್ತಾರೆ. ಸೊ ಈಗಲೂ ಕೂಡ ಬಂದು ಬಬ್ರು ಟೀಸರ್ನ ರಿಲೀಸ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ ಅದರಲ್ಲಿ ಏನು ದೊಡ್ಡ ಸ್ಕೇಲ್ ಅಮ್ಮ, ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ ಪರಸ್ಪರ ಒಬ್ರಿಗೊಬ್ರು ನಿಲ್ಲಬೇಕಾಗುತ್ತೆ. ಅದ್ರ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ರಯತ್ನ ಮುಖ್ಯ. ಸಿ, ಪ್ರಯತ್ನ ಪಡ್ಬೇಕಾದ್ರೆ ಪ್ರೋತ್ಸಾಹ ಕೊಟ್ರೇ ಇನ್ನೊಂದಷ್ಟು ಪ್ರಯತ್ನಗಳು ಬರುತ್ತೆ. ನಾವು ಫ್ರೀ ಇದ್ವಿ, ಎಲ್ಲೋ ಆಗುತ್ತೆ, ಟೈಮ್ ಇದೆ ಅಂದಾಗ ಖಂಡಿತ ಅದನ್ನು ಮಾಡಬೇಕು. ಅದರಲ್ಲಿ ಏನೀಗ ನಾವೇನೋ ಹೊಸಬ್ರಿಗೆ ಪ್ರೋತ್ಸಾಹ ಕೊಡ್ತೀವಿ, ಅದು ನಮಗೂ ಸುಮಾರು ಜನ ಪ್ರೋತ್ಸಾಹ ಕೊಟ್ಟೆ ಇವತ್ತು ಇಲ್ಲಿ ಬಂದಿರೋದು. ಸೊ ಅದರಲ್ಲೇನು ದೊಡ್ಡ ಸ್ಕೇಲ್. ಬಬ್ರು ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ ಸರ್? ನಿಮ್ಮದು ಬಬ್ರು ಅಂದರೆ ಯಾವುದು? ಆ್ಯಕ್ಚುಲಿ ನಾನು ಒಂದು ಯಾವುದಕ್ಕೂ ಅಟ್ಯಾಚ್ ಆಗೋನಲ್ಲ. ಅದು ಯಾವುದೇ ವಸ್ತು ಆಗಲಿ ಜೀವನದಲ್ಲಿ ನೀವೇ ಯೋಚನೆ ಮಾಡಿ ನೋಡಿ, ಒಂದು ಗಾಡಿ ಆಗ್ಬೋದು, ಒಂದು ಮೊಬೈಲ್ ಆಗ್ಬೋದು, ತಗೊಂಡಾಗ ಒಂದು ವಾರ ತುಂಬ ಅದೇನೋ ಭಾಳ ಸ್ಪೆಷಲ್ ಅನ್ನೋ ಫೀಲಿಂಗ್ ಇರುತ್ತೆ. ಒಂದ್ಸಲ ಕೆಳಗೆ ಬಿದ್ದ ಮೇಲೆ ಅಥವಾ ಗಾಡಿನ ಯಾರಾದ್ರು ಒಂಚೂರು ಟಚ್ ಮಾಡಿದ್ಮೇಲೆ ಹೋಯ್ತು. ಆಮೇಲೆ ಈ ಮೆಟೀರಿಯಲಿಸ್ಟಿಕ್ ವಸ್ತುಗಳು ನನಗೆ ಅಷ್ಟು ಎಕ್ಸೈಟ್ ಆಗಲ್ಲ. ಬಟ್ ಎನಿವೇಸ್, ಗಾಡಿ ಆಗಾಗ ಸ್ವಲ್ಪ ಚೇಂಜ್ ಮಾಡಿದ್ರೆ ತಗೊಂಡು ನೀವು ನೋಡಿದ್ರಲ್ಲ, ನಾನು ತಗೊಂಡು ಒಟ್ಟಿಗೆ ತಗೊಂಡ್ಬಿಡ್ತೀನಿ, ಎಲ್ಲ ಸುಮ್ಮನೆ ಆರಾಮಾಗಿರ್ತೀನಿ ಆ ಥರ. ಸರ್, ಇನ್ನೊಂದು ಹೊಸಬ್ರಿಗೆ ಏನು ಸಪೋರ್ಟ್ ಮಾಡೋದೇನು ಒಂದು ಇದೇನಿದೆಯಲ್ಲ ಇಂಡಸ್ಟ್ರಿಲಿ, ಅದು ಅಂಬರೀಷ್ ಅವರು ಆ ಥರದ ತುಂಬ ಕೆಲಸಗಳನ್ನ ಮಾಡ್ತಾರೆ.
ಫಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಫಸ್ಟ್ ಸಿನಿಮಾ ಮೊದಲ ಸಲ ಎಂದು ಕೆ ಜಿ ಎಫ್ ವರ್ಗ ಅಂಬರೀಷ್ ಅಣ್ಣವರು ನಿಮ್ಮ ಜೊತೆಗೆ ಜೊತೆಗಿದ್ರು. ಸೊ ಆ ಇದು ನಿಮ್ಮ ಅವರು ಹೇಳ್ಕೊಟ್ಟಿದ್ದು ನೀವು ನಡ್ಸ್ಕೊಂಡು ಹೋಗೋದು ಆ ಥರದ್ದೇನೋ ಇದೆಯಾ ಅಂತ ನೋಡಿ ಕಲ್ತಿದ್ದೀನಿ. ಇಲ್ಲ ಸಿ ಕೆಲವು ನೀವು ಅಬ್ಸರ್ವ್ ಮಾಡಿದ್ರೆ ಅಂಬರೀಷ್ ಅಣ್ಣ ನಿಜ ಫಸ್ಟ್ ನೆನೆಸ್ಕೊಳ್ಳೇಬೇಕು ನಾನು, ಯಾಕಂದರೆ ಲೈಫಲ್ಲಿ ಯಾವತ್ತು ನಾವು ಹೋಗಿ ಕರೆದಾಗಲೂ ಅವ್ರು ಇಲ್ಲ ಅಂತಿರಲಿಲ್ಲ, ಪ್ರೀತಿಯಿಂದ ಬರ್ತಾಯಿದ್ರು. ಇನ್ಫ್ಯಾಕ್ಟ್ ನಮ್ಮ ವೈಫ್ ಸೀಮಂತಕ್ಕೂ ಬಂದು ಅವತ್ತು ಗಂಟೆಗಟ್ಟಲೆ ಕೂತಿದ್ರು, ಅದೇ ಲಾಸ್ಟ್ ಫಂಕ್ಷನ್ ಇರ್ಬೋದು ಬಹುಶಃ ಅವ್ರು ಅಟೆಂಡ್ ಮಾಡಿದ್ದು. ಅಂದರೆ ನಮ್ಗೆ ಆ ಒಂದು ಪ್ರೀತಿ ಇಟ್ಕೊಂಡಿದ್ರು, ಆ ಪ್ರೀತಿ ವಿಶ್ವಾಸದಲ್ಲಿ ಅವ್ರನ್ನ ಕೆಲವೊಮ್ಮೆ ಏನಾಗುತ್ತೆ ಹಿರಿಯರು ನೋಡಿದಾಗ ನಾವು ಕಲಿಯೋದಿರುತ್ತೆ. ಅದೆಲ್ಲದಕ್ಕಿಂತ ಮೀರಿ ನನಗನ್ಸೋದು ಸಿನಿಮಾ ಇಂಡಸ್ಟ್ರಿ ನಿಮ್ಮ ಒಂದು ಸೆಟಪ್ಪೇ ಹಂಗಿದೆ. ಎಲ್ಲರೂ ಈಗ ಮಾಧ್ಯಮದವರು ಬರೋದು ಯಾರು ಬರ್ತಾರೆ ಗೆಸ್ಟು ಅಂತಲೇ ಕೇಳ್ತೀರ ಫಸ್ಟ್. ಈಗ ಯಾರೋ ಒಬ್ರು ಟ್ರೈಲರ್ ಲಾಂಚ್ ಹೊಸಬ್ರೆ ಅವ್ರು ಬಂದ ತಕ್ಷಣ ಅವ್ರಿಗೆ ಸಿಗೋ ಆ ಒಂದು ಡೈರೆಕ್ಟ್ ಇದಕ್ಕಿಂತ ಒಬ್ರು ಯಾರಾದರೂ ಕಲಾವಿದರು ಬಂದಾಗ ನೀವು ಅದನ್ನ ಇನ್ನೂ ಒಂಚೂರು ಖುಷಿಯಿಂದ ಜಾಸ್ತಿ ತೋರಿಸು. ಅದರಿಂದ ಪಾಪ ಅವರು ಯಾರನ್ನೂ ಅಪ್ರೋಚ್ ಮಾಡಬೇಕು ಅಂತ ನೋಡ್ತಾರೆ. ಐ ಥಿಂಕ್ ನೀವೇನಾದರೂ ಯಾರು ಬಂದ್ರೂ ಪರವಾಗಿಲ್ಲ ಅನ್ನೋಥರದ್ದು ಒಂದು ಇದು ಶುರು ಆದರೆ ಇನ್ನೂ ಒಂಚೂರು ಕಮ್ಮಿ ಆಗ್ಬೋದೇನೋ ಇದು, ಬಟ್ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಪರಸ್ಪರ ನನ್ನಂಥ ಕೆಲವ್ರ ನಟರ ಸಿನಿಮಾಗೆ ಇನ್ನೊಬ್ರು ಬಂದು ಹಾರೈಸೋದು, ನಾವು ಇನ್ನೊಬ್ರು ಸಿನಿಮಾಗೆ ಹಾರೈಸೋದು, ಆ್ಯಸ್ ಅನ್ ಇಂಡಸ್ಟ್ರಿ ಒಳ್ಳೆ ಡೆವಲಪ್ಮೆಂಟ್. ಸಿ ಅದು ಒಂದಂತೂ ನಿಜ, ಯಾವಾಗ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿ ದೊಡ್ಡ ಆಗ್ತಾ ಹೋಗುತ್ತೋ ಎಲ್ಲ ಕಡೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಈ ವೇದಿಕೆ ಮುಖಾಂತರ ಹೇಳಬೇಕು ನಾವು, ಯಾಕಂದ್ರೆ ನಮ್ಮ ಭಾಷೆ ನಮ್ಮ ಜನ ಎಷ್ಟು ಪ್ರೀತಿ ಕೊಟ್ಟರು ಪಕ್ಕದ ರಾಜ್ಯದ ಜನಗಳು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ಭಾಳ ಖುಷಿ ಪಡಬೇಕು, ಯಾಕಂದರೆ ನಮಗೆ ಯಾವ ಥರ ಇದ್ದಿದ್ದಂದರೆ ಯಾವಾಗಲೂ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಓಡುತ್ತೆ, ಯಾಕೆ ನಮ್ಮ ಸಿನಿಮಾಗಳು ಇದು ಮಾಡೋದು ಅಂತ. ಬಟ್ ಇವಾಗ ಒಂದು ತುಂಬ ಬೇರೆಯೇ ಡೆವಲಪ್ಮೆಂಟ್ ಆಗ್ತಿದೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆಗೋ ಮುಂಚೆ ಇದ್ದಿದ್ದು ಒಂದು ಮೈಂಡ್ ಸೆಟ್ಗೂ ಕೆ ಜಿ ಎಫ್ ಆದಮೇಲೆ ಇರೋ ಮೈಂಡ್ ಸೆಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ಯಾವಾಗುತ್ತೆ ಅಂದಾಗ ಒಂದು ದೊಡ್ಡ ಪ್ರಯತ್ನಗಳಾಗಬೇಕು, ಧೈರ್ಯವಾಗಿ ನುಗ್ಗಬೇಕು. ಡಿಫೆನ್ಸ್ ಎಷ್ಟು ವರ್ಷ ಅಂತ ಆಡ್ತೀರಾ? ಸೊ ನಮ್ಗೆ ಯಾವಾಗಲೂ ಡಿಫೆನ್ಸ್ ಆಡಬಾರ್ದು, ನುಗ್ಗೊಡಿಬೇಕು ಅನ್ನೋ ಅಭ್ಯಾಸ ಇದೆ. ನುಗ್ಗೊಡಿದ್ವಿ, ಅದಕ್ಕೆ ತಕ್ಕಂಗೆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಜನ ಬರ್ತಾರೆ ಬೇರೆ ಭಾಷೆಗಳಿಂದ. ಸೊ ನಾವು ಆದಷ್ಟು ಅವ್ರಿಗೂ ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ನಮ್ಮ ಜನಕ್ಕೆ ಸಿಗೋಷ್ಟು ಆ್ಯಕ್ಸೆಸ್ ಇಲ್ಲ. ಯಾವತ್ತೋ ಒಂದಿನ ಅವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿಸ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಹೋಗಿ ಎಲ್ಲ ಇನ್ನೂ ಡೆವಲಪ್ ಮಾಡಬೇಕು ಅದನ್ನು. ಇಷ್ಟು ದಿನ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರಾದ್ರೂ ಬೇರೆ ಸ್ಟಾರ್ ಹೀರೋಗಳು ಬಂದ್ರೆ ಮುಗಿದು ಇಟ್ಟದ್ರು ನೋಡೋದಕ್ಕೆ, ಏರ್ಪೋರ್ಟ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರೂ. ನಾವು ನಮ್ಮ ಹೀರೋಗಳು ಯಾವಾಗ ಈ ರೀತಿ ಆಗೋದು ಅಂತ ಅನ್ಕೊಳ್ತಾ ಇದ್ವಿ. ಮೊನ್ನೆ ನೋಡಿದ್ವಿ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ನೋಡೋದಕ್ಕೆ ಎಲ್ಲರೂ ಮುಗಿಬಿಟ್ಟು. ಎಲ್ಲ ಜನಗಳ ಆರೈಕೆ ಅಮ್ಮ ಪ್ರೀತಿ. ಅದೇ ಇಡೀ ಒಂದು ತಂಡ ಕೆ ಜಿ ಎಫ್ ತಂಡ, ನಮ್ಮ ನಿರ್ಮಾಪಕರು ವಿಜಯ್ ಕಿರಗಂದೂರು ಅಷ್ಟು ದೊಡ್ಡ ರಿಸ್ಕ್ ಅವರು ನಂಬಿ, ಆಮೇಲೆ ಆ ವಿಷನ್ನು ಇದೆ ಅವರಿಗೆ, ಅದನ್ನೆಲ್ಲ ಸೇರಿ ಮಾಡಿದ್ದು. ನಮ್ಮ ಪ್ರಶಾಂತ್ ಅವರ ಡೈರೆಕ್ಷನ್ನು, ಸೊ ಇದೆಲ್ಲ ಸೇರಿ ಆಗಿರೋ ಒಂದು ಗೌರವ. ಅದು ಅಗೇನ್ ಅದು ನನಗೆ ಅಂತ ಅಂದ್ಕೊಂಬಿಟ್ರು ನಾನು ತಪ್ಪಾಗ್ಬಿಡುತ್ತೆ. ಅದು ಒಂದು ಒಳ್ಳೆ ಪ್ರಯತ್ನಕ್ಕೆ ಕೊಡ್ತಾ ಇರೋ ಗೌರವ. ಜನ ಏನೋ ಇಷ್ಟಪಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಮಾರ್ಕೆಟಿಂಗ್ ಬಗ್ಗೆ ಒಂದು ಒಳ್ಳೆ ಪ್ರಾಕ್ಟಿಕಲ್ ವಿಚಾರ ಹೇಳ್ತಿದ್ರು, ಅಲ್ಲಿ ಡಾಲರ್ ಕೇಳೋರು ಇದ್ದಾರೆ, ಸಪೋರ್ಟ್ ಮಾಡೋರು ಇದ್ದಾರೆ ಅನ್ನೋದು. ಐ ಥಿಂಕ್ ಇವತ್ತು ಇವೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಎಲ್ಲ ಕಡೆ ನಾವು ಹುಡುಕಿ ಹುಡುಕಿ ಮಾರ್ಕೆಟ್ನ ಹೊಡೆದಿರೋವಂಥದ್ದು, ಅಂದರೆ ಬಾರ್ಡ್ರ್ಗಳಲ್ಲಿ ಕನ್ನಡ ಸಿನಿಮಾ ಹೋಗಲ್ಲ ಅಂದಿದ್ದ ಕಾಲದಲ್ಲಿ ಬಾರ್ಡ್ರಲ್ಲಿ ಪುಷ್ ಮಾಡಿ ತಳ್ಳಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಬೇರೆ ಭಾಷೆಗಳಿಗೆ ನಮ್ಮ ಸಿನಿಮಾಗಳು ರೀಚ್ ಆಗಬೇಕು, ಕಲಾವಿದರೆಲ್ಲ ರೀಚ್ ಆಗಬೇಕು ಅನ್ನೋ ಒಂದು ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಬಟ್ ಇನ್ನೊಂದು ಏರಿಯಾ ಇದೆ, ಬೇರೆ ಹೊರದೇಶದಲ್ಲಿರೋ ಎಲ್ಲ ಕನ್ನಡಿಗರು ನಾನು ವಿನಂತಿ ಮಾಡ್ತೀನಿ. ಇಟ್ ಇಸ್ ನಾಟ್ ಲೈಕ್ ನಾವು ಯಾರು ಕನ್ನಡ ಸಿನಿಮಾ ನೋಡೋದ್ರೇ ನಿಮ್ಮ ಅಭಿಮಾನ ಅನ್ನೋ ಥರದ್ದು ಹೇಳಲ್ಲ. ಬಟ್ ಸ್ಟಿಲ್ ಒಂದು ತುಂಬ ಜನ ಸಾಕ ಜನ ಎಫರ್ಟ್ ಹಾಕಿ ನೋಡ್ತೀರಾ, ಬಟ್ ಎಷ್ಟೋ ಕೆಲವು ಸಂಘಗಳು ಮಾಡ್ಕೊಂಡಿರ್ತೀರಾ. ಯಾರೋ ಒಬ್ಬರು ವಿತರಕರು ಅಂತ ಅಲ್ಲಿ ಸಿನಿಮಾ ಮಾಡೋಕೆ ಹೋದಾಗ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಅಂದಾಗ ಅದಕ್ಕೂ ಒಂದು ಫಂಡ್ ಕೇಳುವಂಥ ಒಂದಷ್ಟು ಜನಗಳನ್ನ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಇತ್ತೀಚಿನವರೆಗೂ ಅಲ್ಲಿ ನಡೀತಾ ಇರೋವಂಥ ಕನ್ನಡ ಸಿನಿಮಾಗಳಾಗ್ಬೋದು ಅಥವಾ ಬೇರೆ ಭಾಷೆ ಸಿನಿಮಾಗಳಾಗ್ಬೋದು, ಅಲ್ಲೆಲ್ಲ ಅವ್ರ ಪರ್ಸೆಂಟೇಜ್ ಭಾಳ ಕಮ್ಮಿನೇ ಇರುತ್ತೆ. ಅಲ್ಲಿ ಯಾರೋ ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋ ಥರದ್ದಿಲ್ಲ. ಅದೊಂದು ಎಕ್ಸ್ಪ್ಯಾಂಡ್ ಆಗಬೇಕು. ಯಾವತ್ತೂ ಭೂಮಿ ಫಲವತ್ತಾಗಿದ್ದರೆ ಬೆಳೆ ಯಾರು ಬೇಕಾದ್ರೂ ಬೆಳಿಬೋದು. ಫಲವತ್ತಾಗಿರೋ ಭೂಮಿ ಮಾಡ್ಕೋಬೇಕು ಫಸ್ಟು. ನೀವು ಅಲ್ಲಿ ಮಾರ್ಕೆಟ್ ಚೆನ್ನಾಗಾಗಬೇಕು ಅಂದರೆ ನೀವೆಲ್ಲರೂ ಒಂದು ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಯಾವ್ದಾದ್ರು ಒಂದು ಸಿನಿಮಾ ಬಂದಾಗ ನಿಮಗೆ ಇಷ್ಟ ಆದಾಗ ಮಾತ್ರ, ಅಂದರೆ ಎಲ್ಲ ಸಿನಿಮಾನೂ ನೀವು ಮಾಡಿ ಅಂತ ಹೇಳಲ್ಲ. ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಪ್ರಮೋಟ್ ಮಾಡಿ ನೋಡಿ, ರೆಗ್ಯುಲರಾಗಿ ಹೋಗಿ ಫ್ಯಾಮಿಲೀಸ್ ಜೊತೆ ಅದೊಂದು ಕಲ್ಚರ್ ಬೆಳೆಸ್ಕೊಡಿ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಮುಂದಿನ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ರಿ, ಮೊದಲಿನೆಲ್ಲ ತುಂಬ ಜನ ಹೇಳ್ತಾಯಿದ್ರು ಬೇರೆ ಭಾಷೆ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ನಮ್ಗೊಂದು ಸ್ವಲ್ಪ ಧೈರ್ಯವಾಗಿ ಮಾತಾಡೋದಕ್ಕೊಂದು ಬೇಕು ಸರ್ ಏನು ಇಲ್ಲ ಅಂತ ಕೊಟ್ಟಿದ್ದೀವಿ. ಇನ್ನೂ ಸಾಕಷ್ಟು ಜನ ಕೊಡ್ತಾಯಿದ್ದಾರೆ ಕನ್ನಡದಿಂದ,
ನಿಮಗೆ ಮುಂದಿನ ದಿನಗಳಲ್ಲಿ ಯು ಎಸ್ ಮಾರ್ಕೆಟ್ ಅಥವಾ ಬೇರೆ ಹೊರದೇಶದ ಮಾರ್ಕೆಟ್ಗಳು ಅಷ್ಟೇ ದೊಡ್ಡದಾಗಬೇಕಂದ್ರೆ ಒಂದು ಸಣ್ಣ ಸಪೋರ್ಟ್ ಮಾಡಿ ಅದಿರೋ ಎಲ್ಲ ಬ್ಯಾರಿಯರ್ಗಳನ್ನೂ ಒಡೆದು ಬಿಸಾಕೋಣ. ಸರ್, ನಿಮ್ಮ ಮುಂದಿನ ಗುರಿ ಪ್ರತಿ ಸಾರಿ ನಾವು ಯಾವುದೋ ಪ್ರೋಗ್ರಾಮಲ್ಲಿ ನೋಡಿದಾಗ ಅಥವಾ ನಿಮ್ಮ ಮಾತಿನಲ್ಲಿ ಒಂದು ಎಂಡ್ ಆಗುತ್ತೆ, ಒಂದೇನೋ ರೀಚ್ ಇರುತ್ತೆ ಅಥವಾ ಒಂದು ಗುರಿ ಇರುತ್ತೆ, ಈ ಒಂದು ಹಿಂಟ್ ಕೊಡಬಹುದ ಮುಂದಿನ ಗುರಿ ಬಗ್ಗೆ? ಬೇಡ, ಈಗೇನಕ್ಕೆ ಈಗ ಸುಮ್ಮನೆ ಮಾತಾಡೋದು ಏನಾಗುತ್ತೆ? ಅವಶ್ಯಕತೆ ಇರಬೇಕು, ಮಾತು ಎಲ್ಲಿ ಆಡಬೇಕು ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲಿ ಮಾತ್ರ ಮಾತಾಡ್ಬೇಕಂತ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಥವಾ ಅವತ್ತು ಹೇಳಿದ್ದೀನಿ ಎಲ್ಲೋ ಒಂದು ಕಡೆ, ಕೆ ಜಿ ಎಫ್ 1 ತುಂಬ ಚಿಕ್ಕದನ್ಸುತ್ತೆ ನಿಮಗೆ, ಆ ಥರ ಕೆ ಜಿ ಎಫ್ 2 ಬರುತ್ತೆ. ನೆಕ್ಸ್ಟ್ ಪೂರಿ ಜಗನ್ನಾಥ್ ಜೊತೆ ಚರ್ಚೆಗಳಾಗ್ತಿದೆ ಜನಗಣಮಣ ಅಂತ. ನೋಡಮ್ಮ, ನಿಜ ಹೇಳಬೇಕಂದ್ರೆ ಚಾಪ್ಟರ್ 2ಲೇ ನಾನು ಕಂಪ್ಲೀಟ್ ಮುಳುಗೋಗಿದ್ದೀವಿ. ಅದು ಒಂದು ಮ್ಯಾಸಿವ್ ಪ್ರಾಜೆಕ್ಟು. ಅಂದರೆ ನೀವೆಲ್ಲರೂ ಕೆ ಜಿ ಎಫ್ಗೂ ನಾನು ಹೇಳ್ತಾ ಇದ್ದೆ, ಫಸ್ಟ್ ವರ್ಡ್ ಶುರು ಮಾಡಿದೆ ನಾನು ಕೆ ಜಿ ಎಫ್ ಆದಾಗ, ಏನು ಕೆ ಜಿ ಎಫ್ ಅಂದರೆ ಅಂತ ಕೇಳಿದ್ರಿ, ಕನ್ನಡದ ಹೆಮ್ಮೆ ಅಂತ ಹೇಳಿದ್ದೆ. ಕರೆಕ್ಟಾಗಿ ನೆನಪಿದೆ ನಿಮ್ಮೆಲ್ರಿಗೂ. ಅದು ಯಾಕೆ ಹೇಳಿದೆ ಅಂದರೆ, ಇವತ್ತು ಆ ರಿಸಲ್ಟ್ ನೀವು ನೋಡ್ತಾ ಇದ್ದೀರ, ಜನರು ಹೆಮ್ಮೆಯಿಂದ ಅದನ್ನು ನಮ್ಮ ಸಿನಿಮಾ ಅಂತ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಕೆ ಜಿ ಎಫ್ 2 ಅಂತ ಮಾಡಬೇಕಾದ್ರೆ ಇಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ ಅಥವಾ ಇಡೀ ದೇಶಾದ್ಯಂತ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ನೀವು ಸಪೋರ್ಟ್ ಮಾಡಿದಾಗ ಆ ಶಕ್ತಿ ಕೊಟ್ಟಾಗ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ವೆಯ್ಟ್ ಮಾಡಿ, ಇನ್ನು ಬೇರೆ ಸಿನಿಮಾ ಬಂದರೆ ತುಂಬ ಮಾತುಕತೆ ನಡೀತಿದೆ, ಈಗಲೇ ಕನ್ಫರ್ಮ್ ಮಾಡಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಒಂದು ರಿಕ್ವೆಸ್ಟು, ನೀವು ಕೇಳಿ ನೀನು ಮಾತಾಡಿದ್ದೀನಿ, ಇವತ್ತು ನೀವು ಬಬ್ರು ಸಿನಿಮಾ ಪ್ರಮೋಷನ್ ಮಾಡ್ತೀವಿ, ಇದನ್ನೇ ಪ್ರೋಗ್ರಾಮ್ ಮಾಡಿ ಆಮೇಲೆ ಆ ಸಿನಿಮಾ ಹಾಕಿ ಹೋದ್ರೆ ಅವ್ರ ಕಾಸ್ಟಲ್ಲಿ ನನ್ನ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಎಲ್ಲ ಹಿಂಗೆ ಇದೆ ರುಚಿ, ನಾವು ಒಂದೇ ಸಾಕು ನಿನ್ಗೆ, ಈಗ ಒಂದು ವಾರ ಪ್ರೋಗ್ರಾಮ್ ಆಗ್ತದೆ. ಇಲ್ಲ ಇಲ್ಲ, ಡಿಸೆಂಬರ್ ಬರಲ್ಲ, ಆಗಲ್ಲ 100%. ಅದು ನಾವು ಹೇಳಿರಲಿಲ್ಲ, ಅದು ಇನ್ನೂ ತುಂಬ ನಡಿ ಶೂಟಿಂಗ್ ಇದೆ. ಶೂಟಿಂಗಿಗೆ ಬಹುಶಃ ಜಾನ್ ಫೆಬ್ರವರಿ ಶೂಟಿಂಗ್ ಮಾಡ್ತೀವಿ. ಅದಕ್ಕೆ ಒಂದು ಸೆಕ್ಟರ್ ಆಗುತ್ತೆ ನಿಮ್ಗೆ, ಯಾಕೆ ಎಲ್ಲ ಮಿಕ್ಸ್ ಮಾಡ್ಕೋತೀರಾ ಹೇಳ್ತೀನಿ. ಸೆಗ್ಮೆಂಟ್ ಸೆಗ್ಮೆಂಟ್ ಬೇರೆ ಸೆಗ್ಮೆಂಟ್. ನವೆಂಬರ್ ಗೆ ಮತ್ತೊಂದು ಸಂಭ್ರಮ ಆಗಿದೆ, ಸೊ ಮಗಳು ಬೇರೆ ನಿಮ್ಮ ಗಡ್ಡ ಇಲ್ದಿದ್ರು ಗುರ್ತಿಡಿದೀರ. ಇಲ್ಲ, ಅದೇ ದೇವ್ರ ದಯ ಅಮ್ಮ, ಅದೇ ಎಷ್ಟು ಖುಷಿ. ಮೆತ್ತಿಗೆ ಹೇಳಪ್ಪ, ಆಯ್ತು ಇನ್ನೊಂಚೂರು ಮೆತ್ತಿಗೆ ಹೇಳು, ಈಗ ನಾನು ಸೈಡ್ಗೆ ಹೋಗ್ಬಿಡ್ತೀನಿ ನೀನು ಹೇಳಿ ಫೋರ್ಸ್. ಏಯ್ ಸಾಕು ಬಿಡ್ರಿ, ಮಗಳ ಬಗ್ಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಇಂಥ ಚಾನ್ಸ್ ಯಾರು ಬಿಡ್ತಾರೆ? ಮಗಳ ಜೊತೆ ಚೆನ್ನಾಗಿ ಆಟ ಆಡ್ತೀನಿ, ಮುದ್ದು ಮಾಡ್ತೀನಿ, ಇನ್ನೇನಿದೆ ಅಷ್ಟೇ. ಅಂಬರೀಶ್ ಸರ್ದು ಮೀಸೆ ಇಟ್ಕೊಂಡಿರುತ್ತಾ ಇದ್ಲು, ಅದು ಫೋಟೋ ನಾವು ಓದ್ವಲ್ಲ ಆಗ ನಮಸ್ಕಾರ ಮಾಡ್ಕೊಳಕ್ ಇದು ಮಾಡಿದಾಗ ಕರೆಕ್ಟಾಗಿ ಹಂಗೆ ಇಟ್ಕೊಂಡಿದ್ದು ಫೋಟೋ ತೆಗೆದಿದ್ರು, ಅದನ್ನ ಹಾಕಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಬಬ್ರು ಅಂದ ತಕ್ಷಣ ನೆನಪಾಗೋದು ಬಬ್ರು ಅನ್ನ ಇರ್ಬೋದೇನೋ ಅಂತ, ಬಟ್ ಅದಕ್ಕೂ ಕ್ಲಾರಿಟಿ ಸಿಕ್ಕಿದೆ. ನಿಮ್ಮ ಕ್ಯಾರೆಕ್ಟರ್ ಯಾವ ಥರದ್ದು ಅನ್ನುವಂಥದ್ದು ಅಂದರೆ, ಏಜ್ ಓಲ್ಡ್ ಲವ್ ಸ್ಟೋರಿನ ನಿಮ್ಮ ಚಿಕ್ಕವರ ಒಂದು ಇದೊಂಥರ ವಿಭಿನ್ನವಾದ ಚಿತ್ರ, ನೀವು ನೋಡಬೇಕು ಈ ಚಿತ್ರ, ನೋಡಿದಾಗ ಗೊತ್ತಾಗುತ್ತೆ. ಇದೊಂದು ನಮ್ಮ ಡೈರೆಕ್ಟರ್ ಹೇಳಿದಾಗೆ ಅವರೊಂದು ನರೇಷನ್ನು, ಇದು ಜರ್ನಿ ಆಫ್ ಟೂ ಪೀಪಲ್ ಹೂ ಇಸ್ ಗೋಯಿಂಗ್ ಫ್ರಾಮ್ ಕೆನಡಾ ಟು ಸಾರಿ ಮೆಕ್ಸಿಕೋ ಟು ಕೆನಡಾ. ಒಂದು ಕಾರ್ನಲ್ಲಿ ಜರ್ನಿ ಇದೆ, ಆ ಜರ್ನಿನಲ್ಲಿ ಇದು ಲವ್ ಸ್ಟೋರಿ ಅಂತಲ್ಲ, ಲವ್ ಇದೆ ಬಟ್ ಇಟ್ಸ್ ನಾಟ್ ಅ ಲವ್ ಸ್ಟೋರಿ ವಿತ್ ಜರ್ನಿ ಜೊತೆನಲ್ಲಿ ಲವ್ ಸ್ಟೋರಿ ಆಗಲ್ಲ. ಇದೊಂಥರ ವಿಭಿನ್ನವಾಗಿದೆ, ನೀವು ನೋಡಬೇಕು, ನೋಡಿದಾಗಲೇ ಗೊತ್ತಾಗುತ್ತೆ ಅದು ಏನಂತ. ಸೊ ದ್ಯಾಟ್ ಈಸ್ ಅ ಸಸ್ಪೆನ್ಸ್ ಫಾರ್ ದ ಮೂವಿ. ಮೂವಿ ಬಗ್ಗೆ ಹೇಳಬೇಕು ಅಂದಾಗೆ, ನಾನು ಆಗಲೇ ಹೇಳಿದಾಗೆ ಮೂವಿನ ವಿಭಿನ್ನವಾಗಿ ತೆಗೆದಿದ್ದಾರೆ ಸುಜಯ್ ರಾಮಯ್ಯ ಅವರು. ತುಂಬ ಲೊಕೇಶನ್ಗಳನ್ನ ಕವರ್ ಮಾಡಿದ್ದೀವಿ, ಹಾಗೂ ಒಂದು ಸಸ್ಪೆನ್ಸ್ ಇದೆ. ನೀವು ಆ ಸಸ್ಪೆನ್ಸ್ ಏನು ಅಂತ ಮೂವಿನಲ್ಲಿ ಹೋಗ್ತಾ ಹೋಗ್ತಾ ರಿವೀಲ್ ಆಗುತ್ತೆ. ಅಂದ್ ಎಂಡ್ಗೆ ಹೋದಾಗ ಇಟ್ಸ್ ವೆರಿ ಥ್ರಿಲ್ಲಿಂಗ್, ಅದು ಜನಗಳು ಅದಕ್ಕೋಸ್ಕರ ವೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಆ ಮೂವಿ ಎಂಡ್ಗೆ. ಓಕೆ, ನೀವು ಡಾನ್ಸರ್ ಇದರಲ್ಲಿ ಅದಕ್ಕೆ ಅದನ್ನ ಎಕ್ಸ್ಪೋಸ್ ಮಾಡಲಿಕ್ಕೆ ಅವಕಾಶ ಇದೆಯಾ ಸಿನಿಮಾದಲ್ಲಿ? ನಾನು ಎರಡು ಸಾಂಗ್ಗಳನ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೀನಿ. ಒಂದು ಒಂದು ಮುಖ್ಯವಾಗಿ ಒಂದು ವಿಜಯ್ ಪ್ರಕಾಶ್ ಅವ್ರು ಹಾಡಿರುವಂಥ ಸಾಂಗ್ನ ಶಂಕ ಅಂತ, ಅದನ್ನು ನಾವು ಯು ಎಸ್ನಲ್ಲೇ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೀವಿ. ಆಮೇಲೆ ಅದನ್ನು ನಾನು ಕೊರಿಯೋಗ್ರಾಫ್ ಮಾಡ್ತಾ ಇದ್ದೀನಿ, ಸುಜಯ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಚಂದನ್ ಶೆಟ್ಟಿ ಅವರು ಒಂದು ಸಾಂಗ್ನ ರ್ಯಾಪ್ ಸಾಂಗು ಮಾಡಿದ್ದಾರೆ, ಅದನ್ನು ಕೂಡ ನಾವು ಮಾಡಬೇಕು ಅಂತ ಇದ್ದೀವಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ. ಇನ್ನೂ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಾ ಇದ್ದೀವಿ ಯಾವ ಥರ ತೆಗಿಬೇಕು ಆ ಚಿತ್ರನ ಅಂತ, ಇದನ್ನ ಸಾಂಗ್ನ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಏನು ಈ ಸಿನಿಮಾದಲ್ಲಿ, ಏನಾಗಿರ್ತೀರಾ ಅಥವಾ ಲವರ್ ಬಾಯ್ನ ಅಥವಾ ಹೀಗೆ ಜರ್ನಿಯಲ್ಲಿ ಶೋ ಆಗುವಂಥ ಕ್ಯಾರೆಕ್ಟರ್, ಏನು ಕ್ಯಾರೆಕ್ಟರ್?
ಆಗಲೇ ಯಶ್ ಅವ್ರು ಹೇಳಿದಾಗೆ ಎಲ್ಲರೂ US ಅಂತಾರೆ, ಬಟ್ US ಅಲ್ಲಿ ಹೋಗಿ ಅಲ್ಲಿ ಒಂದು ಓದೋದಾಗಲಿ ಅಥವಾ ಅಲ್ಲಿ ಜೀವನ ನಡೆಸಬೇಕು ಅಂದರೆ ತುಂಬ ಹರ್ಡಲ್ಸ್ ಇರುತ್ತೆ. ಸೊ ಈ ವ್ಯಕ್ತಿಯ ಜೀವನನು ಹಾಗೆ, ಅವನು ವಿದ್ಯಾರ್ಥಿ ಆಗಿರ್ತಾನೆ, ಹೋಗ್ತಾನೆ, ಅವನ ಸ್ಕೂಲಿಂಗ್ ಆಗುತ್ತೆ, ಕೆಲಸ ಸಿಗಲ್ಲ. ಅವನು ಕೆಲಸ ಸಿಗಲ್ಲ ಅವಾಗ ಹಿ ಡೋಂಟ್ ನೋ ವಾಟ್ ಟು ಡೂ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಅಲ್ಲಿಂದ ಜರ್ನಿ ಶುರುವಾಗುತ್ತೆ. ಇದು ಒಬ್ಬ ಸ್ಟ್ರಗ್ಲಿಂಗ್ ಸ್ಟೂಡೆಂಟ್ ಅಲ್ಲಿಂದ ಜರ್ನಿ ಶುರುವಾಗಿ ಎಲ್ಲಿ ಹೋಗುತ್ತೆ ಅನ್ನೋದೇ ಚಿತ್ರ. ಇದು ಹಲವಾರು ಪಾತ್ರಗಳ ಒಂದು ಜರ್ನಿ. ಇಟ್ಸ್ ನಾಟ್ ಓನ್ಲಿ ಮೈನ್, ಇಟ್ಸ್ ಮೆನಿ ಕ್ಯಾರೆಕ್ಟರ್ಸ್ ವಿಚ್ ಹ್ಯಾಸ್ ಅ ಜರ್ನಿ ಇನ್ ಇಟ್. ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್, ಬಬ್ರು ಅನ್ನೋದು ಟೈಟಲ್ ಯಾಕಿಟ್ರಿ? ಅಲ್ಲಿ ಕಾರ್ ನಿಮ್ಮ ಕಾರ್ ಸೇಮ್ ಅದೇ ಇದೆಯಾ? ಸಿನಿಮಾಗೋಸ್ಕರ ಇಟ್ಕೊಂಡ್ರಲ್ಲ? ಇದು ಸಿನಿಮಾಗೋಸ್ಕರ ಒಂದು ಕಾರ್ನ ನಾವು ಪರ್ಚೇಸ್ ಮಾಡಿ, ಈ ಬೀಟಲ್ ಕಾರ್ ಈ ಬೀಟಲ್ ಕಾರ್ ಅಂತ ವೋಕ್ಸ್ ವ್ಯಾಗನ್ದು, ಅದನ್ನು ನಾವು ಈ ನಮ್ಮ ಸಿನಿಮಾಗೋಸ್ಕರನೇ ಪರ್ಚೇಸ್ ಮಾಡಿ ಬಬ್ರು ಅನ್ನೋ ಹೆಸರನ್ನ ರಿಜಿಸ್ಟರ್ ಮಾಡಿ ನಾವು ಬಬ್ರು ಅಂತ ಚಿತ್ರಕ್ಕೆ ಹೆಸರಿಟ್ಟಿರೋದು. ಯಾಕೆಂದರೆ US ಇದೊಂದು ಆಪ್ಷನ್ ಇದೆ, ಅಂದರೆ ಇವಾಗ ನನ್ನ ಕಾರ್ಗೆ ನಾನು ಬೇಕಾದ್ರೆ ಸುಮನ್ ಅಂತ ಇಟ್ಕೋಬೋದು. ಸ್ವಲ್ಪ ರಿಜಿಸ್ಟ್ರೇಷನ್ ಫೀ ಇವಾಗ ಎಲ್ಲಾದರಲ್ಲೂ ಅಲ್ಲೂ ಲೈಸೆನ್ಸ್ ಪ್ಲೇಟ್ದು ನಂಬರೇ ಇರುತ್ತೆ, ಇಲ್ಲೂ ಇವಾಗ ಹೇಗೆ KA 0504 ಆ ಥರ ಇರುತ್ತೋ ಹಾಗೇ. ಆದರೆ ಅಲ್ಲಿ ಒಂದು ಆಪ್ಷನ್ ಇರೋದೇನೆಂದರೆ ಎಕ್ಸ್ಟ್ರಾ ಫೀ ಕೊಟ್ಟರೆ ಪರ್ಸನಲೈಸ್ ಮಾಡ್ಕೋಬೋದು. ಸೊ ನನ್ನ ಕಾರ್ಗೆ ನಾನು ಸುಮನ್ ಅಂತ ಇಟ್ಕೋಬೋದು, ಇಂಡಿಯಾ ಅಂತ ಇಟ್ಕೋಬೋದು, ಏನು ಥರ ಹೆಸರು ಬೇಕಾದ್ರೂ ಇಟ್ಕೋಬೋದು. ಆದರೆ ಆ ಸ್ಟೇಟಲ್ಲಿ ಅದೇ ಹೆಸರಲ್ಲಿ ಇನ್ನೊಂದು ಕಾರು ರಿಜಿಸ್ಟರ್ ಆಗಿರಬಾರ್ದು ಅಷ್ಟೇ. ಹಾಗಿದ್ದಾಗ ನಮ್ಗೆ ರಿಜಿಸ್ಟ್ರೇಷನ್ ಹೆಸರು ಸಿಗುತ್ತೆ. ಸೊ ನಾವು ಈ ಕಾರ್ಗೆ ಅದೇ ನಮ್ಮ ಚಿತ್ರದ ಟೈಟಲ್ ಡಿಸೈಡ್ ಮಾಡಿದ್ಮೇಲೆ ಇದಕ್ಕೆ ಬಬ್ರು ಅಂತಲೇ ಹೆಸರಿಡಬೇಕು ಅಂತ ಯಾವಾಗ ಯೋಚನೆ ಮಾಡಿದ್ವೋ ಆವಾಗ ಕಾರ್ ಪರ್ಚೇಸ್ ಮಾಡಿದ್ಮೇಲೆ ಅದನ್ನೇ ರಿಜಿಸ್ಟರ್ ಮಾಡಿ ಬಬ್ರು ಅಂತ ಹೆಸರಿಡಿದೆ. ಇದಕ್ಕೆ ನಿರ್ದೇಶಕರು ಆ್ಯಕ್ಚುಲಿ ಚೆನ್ನಾಗಿ ಹೆಸರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಬಬ್ರು ಯಾಕೆ ಅಂದರೆ, ಬಬ್ರು ಇದು ಒಂದು ಜರ್ನಿ ಮೂವಿ. ಸೊ ಇಬ್ಬರು ಸ್ಟ್ರೇಂಜರ್ಸು ಒಂದು ಕಾರಲ್ಲಿ ಜರ್ನಿ ಹೊರಟು ಸ್ವಲ್ಪ ಹೊತ್ತು ಅಫ್ಕೋರ್ಸ್ ಎಂಜಾಯ್ ಮಾಡ್ತಾರೆ ಜರ್ನಿ. ಆಮೇಲೆ ಸ್ವಲ್ಪ ತಿರುವುಗಳಿದೆ ಕಥೆನಲ್ಲಿ, ಅಫ್ಕೋರ್ಸ್ ಸಸ್ಪೆನ್ಸ್ನ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಸಾಕಷ್ಟು ತಿರುವು ಬರುತ್ತೆ ಆ ಕಥೆಗಳಲ್ಲಿ. ಹಾಗಿದ್ದಾಗ ಜರ್ನಿ ಅಂದರೆ ಕಾರಲ್ಲಿ ಹೋಗ್ತೀವಿ, ಕಾರ್ ಅಂದರೆ ವಾಹನ. ಸೊ ನಮಗೆ ಯೋಚನೆ ಮಾಡಿದಾಗ ಬಬ್ರು ವಾಹನ ನಮ್ಮ ಅಣ್ಣ ಅವರ ಎಪಿಕ್ ಮೂವಿಗೆ ನಾಪಕ ಬಂತು. ಈಗಲೂ ಯಾರಿಗಾದ್ರು ಬಬ್ರು ಅಂದ ತಕ್ಷಣ ಓ ಬಬ್ರು ವಾಹನ ಅಂತಾರೆ. ಅಫ್ಕೋರ್ಸ್ ಕಥೆಗೂ ಬಬ್ರು ವಾಹನದ ಕಥೆಗೂ ಇದಕ್ಕೂ ಈ ಬಬ್ರು ಕಥೆಗೂ ಅರ್ಥಾತ್ ಸಂಬಂಧವಿಲ್ಲ, ಏನೇ ಎಲ್ಲೂ ಒಂಚೂರು ಕನೆಕ್ಷನ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಎಪಿಕ್ ಫಿಲ್ಮು ತಕ್ಷಣ ನಾಪಕ ಬರುತ್ತೆ, ವಾಹನ ಅಂದರೆ ಕಾರು. ಸೊ ಬಬ್ರು ವಾಹನ, ಬಟ್ ಬಬ್ರು ನಮ್ಮ ಸಿನಿಮಾ. ಬಬ್ರು ಕೆಳಗಡೆ ಗಾಲ್ಫ್ ಸ್ಟಿಕ್ ಇದೆ, ಸೊ ಏನಾದರೂ ಲಿಂಕ್ ಇದೆಯಾ ಗಾಲ್ಫ್ ಸ್ಟಿಕ್ಗೂ ನಿಮ್ಮ? ಅದೇ ಸಸ್ಪೆನ್ಸ್. ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಯಾಕೆಂದ್ರೆ ಸಸ್ಪೆನ್ಸ್ ಇರೋದೇ ಅದಕ್ಕಲ್ವಾ. ಸೊ ಸಸ್ಪೆನ್ಸ್ನ ನಾವೇನು ಬ್ರೇಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಸಿನಿಮಾ ನೋಡಬೇಕು. ನಿಮ್ಮ ಕ್ಯಾರೆಕ್ಟರ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ ಅನ್ಸಕ್ಕೆ ಶುರು ಆಗುತ್ತೆ, ನಿಮ್ಮ ರೋಲ್ ಬಗ್ಗೆ? ಹೌದಾ, ಟ್ರೈಲರ್ ನೋಡಿದ್ರೆ ಹಾಗನ್ಸುತ್ತಾ? ಇಲ್ಲ, ನನ್ನ ಕ್ಯಾರೆಕ್ಟರ್ ಏನು ಸಸ್ಪೆನ್ಸ್ ಅಲ್ಲ. ನನ್ನ ಪಾತ್ರದ ಹೆಸರು ಸನಾ ಅಂತ. ಸನಾ ಒಬ್ಬ ಮಧ್ಯ ವಯಸ್ಕ ಮಹಿಳೆ, ಅವಳು ಗಂಡನಿಂದ ಸಾಕಷ್ಟು ಅಬ್ಯೂಸ್ ಆಗಿರ್ತಾಳೆ. ಸೊ ಬೇಡ, ಒಂದು ಸ್ವಲ್ಪ ದಿನ ಫ್ರೀಯಾಗಿ ಎಲ್ಲರೂ ಹೋಗೋಣ ಅಂತ ಅವಳು ಒಂದು ಟ್ರಾವೆಲ್ ಹೊರಡೋದು. ಅರ್ಜುನ್ನು MS ಮಾಡಿರ್ತಾನೆ, ಕೆಲಸ ಸಿಕ್ಕಿರತ್ತೆ, ಬಟ್ ಕೆಲಸಕ್ಕೆ ಸೇರೋಕ್ಕೆ ಮುಂಚೆ ಅವನೊಬ್ಳನ್ನ ಮೀಟ್ ಮಾಡಿರ್ತಾನೆ ಮಾಯಾ ಅಂತ. ಅವಳನ್ನ ಮೀಟ್ ಮಾಡಬೇಕು, ಅವಳು ವ್ಯಾಂಕೂವರಲ್ಲಿ ಇರ್ತಾಳೆ ಕೆನಡಾಲಿ. ಸೊ ಅವಳನ್ನ ಮೀಟ್ ಮಾಡಬೇಕು. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಎಲ್ಲೋ ಒಂದು ಏರ್ಪೋರ್ಟಲ್ಲಿ ಮೀಟ್ ಮಾಡಿರ್ತಾರೆ, ಆಮೇಲೆ ಫ್ರೆಂಡ್ಶಿಪ್ ಡೆವಲಪ್ ಆಗಿರುತ್ತೆ. ಈಗಿನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಈ ಥರ ಅವರು ಕಾನ್ಸ್ಟೆಂಟ್ ಟಚ್ಚಲ್ಲಿ ಇರ್ತಾರೆ. ಬಟ್ ಇವನು ಹೋಗಿ ಅವಳಿಗೆ ಪ್ರಪೋಸ್ ಮಾಡಬೇಕು ಅನ್ನೋ ಆಸೆ ಇವಂದು. ಸೊ ಇಬ್ಬರು ಅದು ಕಾರಣಾಂತರಗಳಿಂದ ಇಬ್ಬರು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಕಥೆ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಿನಿಮಾ ನೋಡಿ. ಅಮೆರಿಕದಲ್ಲಿ ಸಿನಿಮಾ ನೋಡೋದು ಕಷ್ಟನಾ? ಯಾಕಂದ್ರೆ ನೀವು ಅಲ್ಲೇ ಇದ್ದವರು, ಆಮೇಲೆ ಅಲ್ಲಿ ಇದೆಲ್ಲ ಗೊತ್ತು ನಿಮಗೆ. ತುಂಬಾ ಕಡಿಮೆ ಜನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ತೆಗಿಬಹುದು ಅನ್ನೋದಕ್ಕೆ ನಿಮ್ದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಶಾರ್ಟ್ಸ್ ಎಲ್ಲ ನೋಡಿದ್ರೆ ಹಂಗೆ ಅನ್ಸುತ್ತೆ. ಥ್ಯಾಂಕ್ ಯು. ಹೌದು, ಕಷ್ಟ ಅಂತ ಹೇಳಕ್ಕೂ ನಾನು ಇಷ್ಟಪಡಲ್ಲ. ಅಂದ್ರೆ ಆಗ್ಲೇ ಯಶ್ ಅವರು ಹೇಳ್ತಾ ಇರಲ್ಲ ಹಾಗೆ, ನಮ್ಗೆ ಅಮೆರಿಕಾದಲ್ಲಿ ಇದ್ದು ಏನಾಗುತ್ತೆ, ಎಲ್ಲ ಕೆಲಸಗಳನ್ನೂ ನಾವೇ ಮಾಡ್ಕೊಳ್ಳೋ ಅಭ್ಯಾಸ ತಾನಾಗೇ ಆಗ್ಬಿಡುತ್ತೆ. ಮನೆ ಕ್ಲೀನಿಂಗು ನಾವೇ ಮಾಡ್ಕೋತೀವಿ, ಅಡುಗೆನೂ ನಾವೇ ಮಾಡ್ತೀವಿ, ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೂ ನಾವೇ ಹೋಗ್ಬೇಕು, ಪಿಕ್ ಮಾಡೋಕ್ಕೂ ಹೋಗ್ಬೇಕು. ಈ ಥರ ಎಲ್ಲ ಕೆಲಸಗಳು ನಮಗೆ ಒಂಥರ ನಾವು ತುಂಬ ಇಂಡಿಪೆಂಡೆಂಟ್ ಆಗಿಬಿಡ್ತೀವಿ. ಸೊ ಸಿನಿಮಾದು ಹಾಗೆ ಆಯಿತು, ಎಲ್ಲರೂ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಇದು ಸಿನಿಮಾ ಶೂಟಿಂಗ್ ಮಾಡಿದ್ದು. ಒಂದೇನೆಂದರೆ ಅಲ್ಲಿ ನೀವು ಪರ್ಮಿಷನ್ ಎಲ್ಲ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಶೂಟಿಂಗಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಒಂದಿನ ನಾವು ರೋಡ್ ಸೈಡಲ್ಲೆಲ್ಲೋ ಶೂಟಿಂಗ್ ಮಾಡ್ತಾ ಇದ್ವಿ,
ಮೂರು ಕಾರು ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡಿದ್ವಿ ನಾವೆಲ್ಲ, ಒಂದಷ್ಟು ನಮ್ಮ ಟೀಮ್ನವರೆಲ್ಲ ಇದ್ವಿ. ಸೊ ಯಾರಿಗೋ ಇವ್ರಿಗೇನೋ ತೊಂದರೆ ಆಗಿದೆ ಅನ್ನೋ ಥರ ಅನುಮಾನ ಬಂತು. ಅವ್ರು ತಕ್ಷಣ 911 ಅಂದರೆ ಅಲ್ಲಿ ಪೊಲೀಸ್ಗೆ ಏನೇ ಎಮರ್ಜೆನ್ಸಿ ಇದ್ದಿದ್ರು 911 ಕಾಲ್ ಮಾಡಬೇಕು. ಸೊ ತಕ್ಷಣ ಯಾರೋ ಕಾಲ್ ಮಾಡಿದ್ದಾರೆ ಪೊಲೀಸ್ಗೆ, ಇವ್ರು ಮೋಸ್ಟ್ಲಿ ಏನೋ ತೊಂದರೆ ಆಗಿದೆ ಅನ್ಸುತ್ತೆ, ಸೊ ಎಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ. ತಕ್ಷಣ ಎಲ್ಲಿಂದನೋ ಪೊಲೀಸ್ ಬಂದರು. ನಾವು ಓ ಏನಾಯ್ತಪ್ಪ, ಯಾಕೆ ಪೊಲೀಸ್ ಬರ್ತಿದ್ದಾರೆ, ಏನಾಗ್ತಿದೆ ಅಂತ. ಅವ್ರು ಬಂದು ಇಸ್ ದರ್ ಎನಿ ಪ್ರಾಬ್ಲಮ್ ಅಂತ ಕೇಳಿದ್ರು, ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಅಂತ. ನಾವಿಲ್ಲ, ಈ ಥರ ನಾವೇನೋ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ. ತಕ್ಷಣ ಅವರು ಹಾಗಿದ್ದರೆ ಸರಿ, ಬಟ್ ನೀವು ಇಲ್ಲಿ ಮಾಡಬೇಡಿ, ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಜಾಸ್ತಿ, ನಾವೇ ಕರ್ಕೊಂಡು ಹೋಗ್ತೀವಿ, ಬನ್ನಿ ಬೇರೆ ಇನ್ನೊಂದು ರೋಡಲ್ಲಿ ಮಾಡಿ, ಅಲ್ಲಿ ಇನ್ನೂ ಆರಾಮಾಗಿ ಮಾಡ್ಕೋಬೋದು ಅಂತ. ಅಷ್ಟು ಹೆಲ್ಪ್ಫುಲ್ ಆಗಿ ಅವರೇ ನಮ್ಮನ್ನು ಇನ್ನೊಂದು ರೋಡಿಗೆ ಕರ್ಕೊಂಡು ಹೋಗಿ, ಅಲ್ಲಿ ಇನ್ಯಾರು ನಿಮ್ಗೆ ಇಲ್ಲಿ ತೊಂದರೆನೂ ಕೊಡಲ್ಲ, ಯಾರು ಬಂದು ಏನು ತೊಂದರೆನೂ ಮಾಡಲ್ಲ, ಆರಾಮಾಗಿ ಇಲ್ಲಿ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಹೋದರು. ಸೊ ಈ ಥರ ನಾವು ಕರೆಕ್ಟಾಗಿ ನಾವು ಪರ್ಮಿಷನ್ ತೊಗೊಂಡು ಸರಿಯಾದ ರೀತಿಲಿ ಮಾಡಿದ್ರೆ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ, ತುಂಬ ಚೆನ್ನಾಗೇ ಆಗುತ್ತೆ. ಸೊ ನಾವು ಶೂಟಿಂಗ್ ದಿನ ತಗೊಂಡ್ರೆ ಒಂದು 30 days ಮಾಡಿದ್ವಿ, ಬಟ್ ಓವರ್ 3 months, ಯಾಕೆಂದ್ರೆ ಎಲ್ಲರೂ ITನಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಸೊ ಕೆಲವು ಲಾಂಗ್ ವೀಕೆಂಡ್ಸು ಅಥವಾ 8 days, 10 days ರಜಾ ತೊಗೊಳ್ಳೋದು, ಮತ್ತೆ ಆಫೀಸ್ಗೆ ಹೋಗೋದು, ಮತ್ತೆ ವೀಕೆಂಡ್ಸ್ ಮಾತ್ರ ಮಾಡೋದು, ಈ ಥರ ಬೇರೆ ಬೇರೆ ಇದರಲ್ಲಿ ಮಾಡಿದ್ರಿಂದ 3 ಕಾಲ, ಆದರೆ 30 ಶೂಟಿಂಗ್ ಮಾಡಿದ್ದು. ಸೊ ಬೇಸಿಕಲಿ 1 ಶೂಟಿಂಗು, ಬಟ್ 3 ಮಾಡ್ಕೊಂಡ್ವಿ. ಇಲ್ಲ ಇಲ್ಲ, ಬೆಳದಿಂಗಳ ಬಾಲೆ ಕಥೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬಟ್ ಯಸ್, ನನ್ನ ಪ್ರೊಡಕ್ಷನ್ದು ಮೊದಲನೇ ಮೂವಿ. ಸೊ ಈ ಬಬ್ರು ಚಿತ್ರ ನಾವು ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್ ಮತ್ತು ಯುಗ ಕ್ರಿಯೇಷನ್ಸ್ ಅಂತ ಎರಡು ಸೇರಿ ಮಾಡ್ತಿರೋದು, ಮೊದಲನೇ ಚಲನಚಿತ್ರ. ಈ ಥರ ಒಳ್ಳೆ ಅವಕಾಶ ಸಿಕ್ಕ ಒಳ್ಳೊಳ್ಳೆ ಸಿನಿಮಾಗಳು, ಬೇರೆ ಬೇರೆ ಕಥೆಗಳನ್ನ ಮಾಡಬೇಕು ಅನ್ನೋ ಆಸೆ ನಮ್ಮದು. ಬಜೆಟ್ ರಿಲೀಸ್ ನಾವು ನವೆಂಬರ್ ಅಲ್ಲಿ ಅಂತ ಅನ್ಕೊಳ್ತಾ ಇದೀವಿ, ರಿಲೀಸ್ ನವೆಂಬರ್ ಅಲ್ಲಿ ಮಾಡಬೇಕು ಅಂತ. ಬಜೆಟ್ ಯಾವ್ದ್ರಲ್ಲೇ ಆದ್ರೂ ನಾವು ಎಷ್ಟೇ ಅನ್ಕೊಂಡ್ರು ಏನೋ ಒಂದು ಹೆಚ್ಚು ಕಮ್ಮಿ ಆಗೇ ಆಗತ್ತಲ್ವಾ, ಸೊ ಅದು ಆಗಿದೆ. ಆದ್ರೆ ಸಾಕಷ್ಟು ಪ್ಲಾನ್ ಮಾಡಿ ಮಾಡಿದೀವಿ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಮತ್ತೆ ಸ್ಪ್ಯಾನಿಶ್ ಡೈಲಾಗ್ಸ್ ಕೂಡ ಇದೆ. ಅಂಡ್ ಇದು ಈ ನಮ್ಮ ಬಬ್ರು ಕಥೆ ಏನಾಗಿದೆ ಅಂದ್ರೆ ರೀಜನಲೈಸೇಷನ್ ಇಲ್ಲ, ಅಂದ್ರೆ ಪೂರ್ತಿ ಅಲ್ಲೇ ಮಾಡಿರೋದ್ರಿಂದ ಯಾವ ಭಾಷೆಗೆ ಬೇಕಾದ್ರೂ ಈಸಿಯಾಗಿ ಅಳವಡಿಕೆ ಮಾಡ್ಕೋಬಹುದು. ಸೊ ನೋಡೋಣ, ಮುಂದೆ ಬೇರೆ ಭಾಷೆಗೆ ಡಬ್ ಮಾಡಕ್ಕೂ ಅವಕಾಶ ಸಿಗ್ಬೋದು. ಆಕ್ಚುಲಿ ಅದು ನಿಮಗ್ ಪ್ರಶ್ನೆ, ಆ ಲೋಗೋ ನೋಡಿದ್ರೆ ನಿಮಗೆ ಏನು ಜ್ಞಾಪಕ ಬರುತ್ತೆ? ಎಸ್, ಸೊ ಈಗಾಗಲೇ ಎಲ್ರಿಗೂ ಗೊತ್ತಿರೋ, ನಾನು ಇದ್ದ ಎಲ್ಲ ಕಡೆ ಹತ್ರ ಹೆಮ್ಮೆಯಿಂದ ಹೇಳ್ಕೊತೀನಿ, ನನಗೆ ಬೆಳದಿಂಗಳ ಬಾಲೆಯನ್ನು ಪಟ್ಟ ಒಂದೇ. ಸಾಮಾನ್ಯವಾಗಿ ಹೀರೋಯಿನ್ಗಳ ಆ ಥರ ಪಟ್ಟ ಸಿಗೋದು ಕಷ್ಟ. ಇವಾಗ ರಾಕಿಂಗ್ ಸ್ಟಾರ್ ಆಯಿತು, ಈ ಥರ ಎಲ್ಲ ಹೀರೋಗಳಿಗಾದ್ರೆ ಆ ಥರದ್ದು ಸಾಕಷ್ಟು ಇರುತ್ತೆ. ಆದರೆ ಹೀರೋಯಿನ್ಗೆ ಈ ಥರ ಒಂದು ಬೆಳದಿಂಗಳ ಬಾಲೆ ಅಂತ ನನಗೊಂದು ಪಟ್ಟ ಬಂದಿದೆಯಲ್ಲ, ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ಯಾಕೆಂದರೆ ಅದರಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಆದರೂ ಜನ ನನ್ನನ್ನು ಬೆಳದಿಂಗಳ ಬಾಲೆ ಅಂತಲೇ ಇವತ್ತಿಗೂ ಗುರುತಿಸ್ತಾರೆ. ಸೊ ಅದೇ ಒಂದು ಥಾಟ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿರುವಂಥ ಲೋಗೋ. ಆ್ಯಂಡ್ ಈ ಲೋಗೋನ ಡಿಸೈನ್ ಮಾಡಿರೋದು ನಮ್ಮ ಈ ಬಬ್ರು ಚಿತ್ರದ ನಿರ್ದೇಶಕರಾದ ಸುಜಯ್ ರಾಮಯ್ಯ, ಅವರು ತುಂಬ ಒಳ್ಳೆ ಆರ್ಟಿಸ್ಟ್. ಸೊ ಅವರು ಇದನ್ನ ಡಿಸೈನ್ ಮಾಡಿರೋದು. ಸೊ ಆಕ್ಚುಲಿ ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಂತ ಇವಾಗಲೂ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ಅಷ್ಟೇ ಬಂದೆ US ಇಲ್ಲಿಗೆ ಫಾರ್ ಈ ಪ್ರೆಸ್ ಮೀಟ್ಗೋಸ್ಕರನೇ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಟು ನೀವೆಲ್ಲರೂ ಬಂದಿರೋದು, ಸಿಕ್ಕಾಪಟ್ಟೆ ಥ್ಯಾಂಕ್ಸ್. ಆ್ಯಂಡ್ ಡೆಫಿನೆಟಾಗಿ ಈ ಆಮ ಈ ಮೊದಲನೇ ಚಿತ್ರ ಆ್ಯಕ್ಚುಲಿ ನಾವು ಸುಮಾರು ಇನ್ನೊಂದು ಸ್ಕ್ರಿಪ್ಟ್ ಬರೆದು ಸುಮಾರು ಹೊತ್ತು ಸುಮಾರು ದಿವಸ ಸೈಕಲ್ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಸುಮಾರು ಸೈಕಲ್ ಹೊಡಿತಾ ಇದ್ವಿ ನಮ್ಮ ಟೀಮ್ ಅವ್ರು ಫುಲ್ಲು. ಆ ಟೈಮಲ್ಲಿ ನಮಗೆ ಈ ಒಂದು ಸಿಂಪಲ್ ಥ್ರೆಡ್ಡಿಂದ ಕತೆ ಯಾರು ಈ ಸಿಂಪಲ್ ಥ್ರೆಡ್ ಹೇಳಿದ್ರು ದೇ ಆಲ್ ಗಾಟ್ ರಿಯಲಿ ಎಕ್ಸೈಟೆಡ್. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ಟು ಓಕೆ ಯಾವಾಗ ಮುಂದೇನಾಗುತ್ತೆ, ಆ ಜರ್ನಲ್ಲಿ ಏನಾಗ್ಬೋದು, ಯಾರು ಇವರು, ಅವ್ರಿಬ್ಬರ ಮಧ್ಯೆ ರೊಮ್ಯಾಂಟಿಕ್ ಆ್ಯಂಗಲ್ ಇದೆಯಾ, ಸಿಕ್ಕಾಪಟ್ಟೆ ಪ್ರಶ್ನೆಗಳು ಕೇಳೋಕೆ ಶುರು ಮಾಡ್ತಿದ್ರು. ಸೊ ಆವಾಗ ನಮಗೆ ಡೆಫಿನೆಟಾಗಿ ಇದು ಬರೀಬೇಕು, ಚೆನ್ನಾಗಾಗತ್ತೆ ಕತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಹಾಗೆ ಬರೆದ್ವಿ. ಸೊ ದೇರ್ 5 ಕೋ ರೈಟರ್ಸ್ ಇದ್ದಾರೆ, ವರುಣ್ ಮತ್ತು ಲೋಕೇಶ್, ಆಮೇಲೆ ಹರೀಶ್, ಆಮೇಲೆ ಸುಹಾಸ್, ನನ್ನ ಜೊತೆ 5 ಟೋಟಲಿ 5 ಸೇರಿ ಬರೆದು ಈ ಕತೆನ ಈಗ ಚಿತ್ರದ ಮೂಲಕ ನಿಮ್ಮ ಮುಂದೆ ತಂದಿದ್ದೀವಿ. ಬ್ರಿಡ್ಜ್ ಮೇಲೆ ನೀವು ಮತ್ತು ರಕ್ಷಿತ್ ಶೆಟ್ಟಿ ಹೋಗುವಾಗ ಹೊಡೆದಂಥ ಕತೆ,
ರಕ್ಷಿಸಿಟ್ಟು ಏನಕ್ಕೆ ಬಂದಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಒಂದು. ಹೌದು, ಆಮೇಲೆ ಈ ಕತೆ ಹೇಳಿದಾಗ ಅವರಾದಂತ ಥ್ರಿಲ್ ಏನು ಜನರು ಸಾರಿ. ಆಕ್ಚುಲಿ ರಕ್ಷಿತ್ ಬಂದಿದ್ದು ಕಿರಿಕ್ ಪಾರ್ಟಿ ಪ್ರಮೋಷನ್ಗೆ ಬಂದಿದ್ದು. ಸೊ ಆ ಟೈಮಲ್ಲಿ ನಾವು ಸಿ ಎ ಒನ್ನಲ್ಲಿ ಇಟ್ಸ್ ಅ ವೆರಿ ತುಂಬ ಒಳ್ಳೆ ಸೀನಿಕ್ ಡ್ರೈವ್ ಅದು. ಆ ಡ್ರೈವಲ್ಲಿ ನಾವು ನಾವಿರೋದು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಅಂತ. ಅಲ್ಲಿಂದ ಸ್ಯಾಂಡಿಯಾಗೋವರೆಗೂ ಒಂದೇ ಒಂದು ಬೀಚ್ ಪಕ್ಕದಲ್ಲೇ ಒಂದು ರೋಡ್ ಇದೆ, ಸುಮಾರು ಶಾರ್ಟ್ಸ್ ನೋಡಿದ್ದೀರಾ ಅದು. ಆ ರೋಡಲ್ಲಿ ಹೋಗೋಣ ಅಂತ ಹೋಗೋಕ್ಕೆ ಶುರು ಮಾಡಿದ್ವಿ. ಆ ಟೈಮಲ್ಲಿ ಹೇಳಿದ್ದು ಒಂದು ಕತೆ, ಆ ಟೈಮಲ್ಲಿ ಹುಟ್ಟಿದ್ದು ಒಂದು ಕತೆ ಇದೆ. ಸ್ಕ್ರೀನ್ ಪ್ಲೇ ಹೇಗೆ ಮಾಡ್ಕೊಡಿದ್ರಿ, ಯಾವ ಥರ ಹೋಗೋದು, ಜರ್ನಿ ಹೇಗೆ, ನಾರ್ಮಲ್ ಜರ್ನಿ ಈ ಥರದ್ದು ಹೋಗುತ್ತಾ, ಸ್ಕ್ರೀನ್ ಪ್ಲೇ ಥ್ರಿಲ್ ಇರುತ್ತೆ? ಥ್ರಿಲ್ಲರ್ ಇದೆ. ಸೊ ಬೇಸಿಕಲಿ ಸಿ ನಮ್ದು ಫಸ್ಟ್ ಆಫ್ ಆಲ್ ಚಿಕ್ಕ ಕಮ್ಮಿ ಬಜೆಟಲ್ಲಿ ಮಾಡಬೇಕು ಅನ್ನೋ ಒಂದು ಗೋಲ್ ಇತ್ತು. ಆಮೇಲೆ ಕಮ್ಮಿ ಜನ ಕ್ರೂ ಮೆಂಬರ್ಸ್ ಇದ್ದಾರೆ ನಮ್ಮನವರು. ಸೊ ಹಾಗಾಗಿ ವಿ ಹ್ಯಾಡ್ ಟು ಪ್ಲೇ ಆನ್ ದ ಸ್ಕ್ರೀನ್ ಪ್ಲೇ ವೆರಿ ವೆಲ್. ತುಂಬ ಟೈಟಾಗಿ ಸ್ಕ್ರೀನ್ ಪ್ಲೇ ಬರಬೇಕು ಅಂತ ಇತ್ತು, ಹಾಗೆ ಬರೆದ್ವಿ. ಆ್ಯಂಡ್ ಪೂರ್ತಿ ಸಿನಿಮಾನ ನಾವು ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ದೀವಿ. ಈಚ್ ಆ್ಯಂಡ್ ಎವ್ರಿ ಶಾರ್ಟ್, ನೀವು ಯಾವ್ಯಾವ ಶಾರ್ಟ್ ನೋಡಿದ್ರಿ, ಟ್ರೈಲರಲ್ಲಾಗಿರ್ಬೋದು, ಪೂರ್ತಿ ಸಿನಿಮಾಲಿ ಏನೇನು ಬರುತ್ತೆ, ಪ್ರತಿಯೊಂದು ಸ್ಟೋರಿ ಬೋರ್ಡ್ ಮಾಡಿ. ಬಿಕಾಸ್ ಕಮ್ಮಿ ಜನ ಕ್ರೂ ಮೆಂಬರ್ಸ್ ಇದ್ದಾಗ ಸುಮಾರು ದುಡ್ಡು ಉಳಿಸ್ಬೋದು ಇಫ್ ಯು ಆರ್ ವೆಲ್ ಪ್ರಿಪೇರ್ಡ್. ಸೊ ಹಾಗಾಗಿ ನಾವು ಪೂರ್ತಿ ಸಿನಿಮಾ ಸ್ಟೋರಿ ಬೋರ್ಡ್ ಮಾಡಿ ಫಿಲ್ಮ್ ಮಾಡಿದ್ವಿ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಸುಮಾರು 3-4 ರಿವ್ಯೂ ಮಾಡಿ, ಇಟ್ರೇಷನ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡಿ ದೆನ್ ವಿ ಮಾಡಿದ್ದು. ಸೊ ಚಿಕ್ಕ ಸಿನಿಮಾನ ಡ್ಯೂರೇಷನ್ ಅಬೌಟ್ 1 hour 50 minutes ಇದೆ. ಇದು ಪ್ರಮೋಷನ್ ಪ್ಲಾನ್ ಹೇಗೆ ಮಾಡಿದೆ, ಯಾರಾದ್ರೂ ಪಕ್ಕಾ ಪ್ಲಾನ್ ಇದೆ ನಿಮ್ಗೆ ಸಿನಿಮಾ ಸ್ಕ್ರೀನ್ ಪ್ಲೇ ಆಗಲಿ, ಸಿನಿಮಾ ಶಾರ್ಟ್ಸ್ ತೆಗೆಯುವಾಗಲಿ ಡಿವೈಡ್ ಮಾಡ್ಬೋದು, ಪ್ರಮೋಷನ್ ಯಾವ್ಯಾವ ಥರದ್ದು ಮಾಡ್ತಿದ್ದೀವಿ? ಯಾ, ಸೊ ಪ್ರಮೋಷನ್ಸ್ ಇವಾಗ ನಾವು ಈಗಷ್ಟೇ ಶುರು ಮಾಡಿರೋದು. ದಿಸ್ ಇಸ್ ಲೈಕ್ ಇದು ನಮ್ಮದು ಫಸ್ಟ್, ನಮ್ಮ ಟೀಸರ್ ಆಗದ್ಮೇಲೆ ಇದೇ ಫಸ್ಟ್ ನಮ್ಮದು ವಿಡಿಯೋ ಆಚೆ ಬರ್ತಾ ಇರೋದು. ಸೊ ಇನ್ ಮುಂದೆ ಆಲ್ಮೋಸ್ಟ್ ಎವ್ರಿ ವೀಕ್ ದೆರ್ ವಿಲ್ ಬಿ ಪ್ರಮೋಷನಲ್ ಐಟಮ್ಸ್ ಅಟ್ ಬಿ ಕಮಿಂಗ್. ಸೊ ಕ್ಯಾರೆಕ್ಟರ್ ಟೀಸರ್ಸ್ ಬರುತ್ತೆ ಮುಂದೆ, ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ಪೋಸ್ಟಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗಳದ್ದು ಟೀಸರ್ ಬರುತ್ತೆ. ಆಮೇಲೆ 5 ಹಾಡಿದೆ. ಆ್ಯಂಡ್ ಮಾಹಿ ಅವರು ಹೇಳಿದಾಗೆ, ಮಾಹಿ ಅವರು ಒಳ್ಳೆ ಡ್ಯಾನ್ಸರು. ಸೊ ಅವರು 2 ಹಾಡನ್ನ ಕೋರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಅವರು ಒಂದು ಹಾಡಿದ್ದಾರೆ, ಆ್ಯಂಡ್ ಚಂದನ್ ಶೆಟ್ಟಿ ಅವರೊಂದು ಹಾಡಿದ್ದಾರೆ. ಆ್ಯಂಡ್ ಆ 2 ಪ್ರಮೋಷನಲ್ ಸಾಂಗ್ಸ್ ಅಷ್ಟೇ, ಸಿನಿಮಾಲಿಲ್ಲ. ಸೊ ಸಿನಿಮಾಲಿ ಆ್ಯಕ್ಚುಲಿ ಇರೋದು ಸಂಜೀತ್ ಹೆಗ್ಡೆ ಅವರು ಹಾಡಿರೋ ಒಂದು ಹಾಡಿದೆ. ಆಮೇಲೆ ಅದಿತಿ ಸಾಗರ್ ಅಂತ, ಅರುಣ್ ಸಾಗರ್ ಅವ್ರ ಮಗಳು. ಸೊ ಶಿ ಎಸ್ ಸಂಗ್ ಅನ್ನೋದು ಅನದರ್ ಬ್ಯೂಟಿಫುಲ್ ಮೆಲಡಿ, ಐ ಮೀನ್ ತುಂಬ ಒಳ್ಳೆ 2 ಹಾಡುಗಳು. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ನಮ್ಮದೊಂದು ಸ್ಪ್ಯಾನಿಷ್ ಸಾಂಗ್ ಇದೆ, ಅದು ಆ್ಯಕ್ಚುಲಿ ಮೆಕ್ಸಿಕೋಲೇ ರೆಕಾರ್ಡ್ ಆಗಿ ನಮಗೋಸ್ಕರ ಒಂದು ಹಾಡು ಬರೆದು ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ಒಂದು ಸ್ಪ್ಯಾನಿಷ್ ಬ್ಯಾಂಡ್. ಸೊ ಆ ಸ್ಪ್ಯಾನಿಷ್ ಸಾಂಗ್ ಬಂದಿದೆ. ಥ್ಯಾಂಕ್ ಯು.